हरि ओम परम गुरुभ्यो नमः। हरि ओम श्रीमदानंद तीर्थ भगवत पादाचार्यभ्यो नमः। नमः श्री पादराजाय। नमस्ते व्यास योगिने। नमः पुरंदरार्याय विजयार्याय ते नमः। मन्मनोभीष्टवरदं सर्वाभीष्टफलप्रदं पुरंदरगुरुं वंदे दासश्रेष्ठं दयानिधिं पुरंदरगुरुं वंदे दासश्रेष्ठं दयानिधिं। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। कीर्तनारंभ कालदल्ली हरति इति हरिहि अंत करसकोळ्ळुवंतह आ भगवंतनल्लि प्रार्थने माड्ता समस्त केळुगर समस्त पापवन्न आ भगवंत तेगेदु आरोग्य ऐश्वर्यवन्न वृत्तिसलि अंत बेडिकोळ्ळुत्ता इवत्तिन हरिकथेयत्त पादार्पणे माडोण। ई हरिकथेयिंद एनु कलियबेकु अंद्रे जीवनदल्लि एंदु अहंकारवन्न पडबारदु। माकुरुधन जन यौवन गर्वं हरति निमेषात् काल सर्वं। माकुरुधन जन यौवन गर्वं हरति निमेषात् काल सर्वं। जीवनदल्लि एंदु अहंकारवन्न पडबारदु। अहंकारवन्न पट्रे ಏನಾಗುತ್ತೆ ಅಂತ ಇವತ್ತಿನ ಹರಿಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಆ ಭಗವಂತ ಶ್ರೀಮನ್ ನಾರಾಯಣ ಶ್ರೀಕೃಷ್ಣನ ಪ್ರಾರ್ಥನೆ ಮಾಡುತ್ತಾ ಗುರುವರೇಣ್ಯರಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಮತಿಯನ್ನ ಕೋರಿ ಇವತ್ತಿನ ಹರಿಕಥೆಯನ್ನ ಪ್ರಾರಂಭ ಮಾಡೋಣ. ಕಾಮಿತಾರ್ಥಗಳ ಕಾಮಧೇನುವಿನ ಸೀಮ ಮೀರಿ ಕೊಡುವ ಮಹಾರಾಜ ಶರಣರ ಸುರಭೋಜ ಶರಣರ ಸುರಭೋಜ ಗುರುರಾಜ ಶರಣರ ಸುರಭೋಜ ಗುರುರಾಜ ಶರಣರ ಸುರಭೋಜ ಗುರುರಾಜ ಶರಣರ ಸುರ
ವರಮಂತ್ರಾಲಯ ಪುರಮಂದಿರ ಸುಂದರಮೀಂದ್ರ ಭಾಸ್ಕರ ಸಮತೇಜ ವರಮಂತ್ರಾಲಯ ಪುರಮಂದಿರ ಸುಂದರ ಮುನೀಂದ್ರ ಭಾಸ್ಕರ ಸಮತೇಜ ಶರಣರ ಸುರಭೂಜ ಕೋಟಿ ಸಂಕಾಶನಾದ ಕಮಲೇಶ ವಿಠಲ ಕೋಟಿ ಸಂಕಾಶನಾದ ಕಮಲೇಶ ವಿಠಲನ ದಾಸನಿ ಸಹಜ ಶರಣರ ಸುರಭೂಜ ಶರಣರ ಸುರಭೂಜ ಗುರುರಾ ಜಾನಕೀ ಕಾಂತ ಸ್ಮರಣೆ ಆಂಜನೇಯ ವರದ ಗೋವಿಂದ ಗೋವಿಂದ ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ ದ್ವಾಪರಯುಗ ಕಾಲದಲ್ಲಿ ಶ್ರೀಕೃಷ್ಣ ಪಾಂಡವರನ್ನ ತನ್ನ ಅಂಗಭೂತರನ್ನಾಗಿ ಮಾಡಿಕೊಂಡು ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾನೆ. ಆರ್ಯವರ್ತದಲ್ಲಿ ಎಲ್ಲೆಡೆ ಧರ್ಮದ ಧ್ವಜ ಕಾಣುವಾಗ ಒಂದು ದಿನ ಒಂದು ವಿಚಿತ್ರ ನಡೆದು ಹೋಯಿತು. ಏನಪ್ಪ ಅಂದರೆ, ಚಿತ್ರಸೇನ ಅನ್ನುವ ಒಬ್ಬ ಗಂಧರ್ವ, ಆತ ಸ್ಫುರದ್ರೂಪಿ, ದಿವ್ಯವಾದ ಗಾಯಕ. ಆ ಗಂಧರ್ವ ತನ್ನ ಪತ್ನಿಯರ ಒಳಗೊಂಡು ವಿನೋದಾದಿ ಗೋಷ್ಠಿಗಳನ್ನು ಮಾಡ್ತಾ ಗಾಯನವನ್ನು ಮಾಡ್ತಾ ಹೊರಟಿದ್ದ. ಹೇಗೆ ತಕಿಟ್ಟ ಧಿಕಿಟ್ಟ ಧಿನ್ನ ತಕಿಟ್ಟ ಧಿಕಿಟ್ಟ ಧಿನ್ನ ತಕಿಟ್ಟ ಧಿಕಿಟ್ಟ ಧಿನ್ನ ಮಮಗರಿ ಸರಿ ಸಮಗಮ ಪದನಿ ಗಮ ಪಮಗರಿ ಸರಿ ಧನಿ ದ ಪದನಿ ಸನಿ ಸಾಸ ಧನಿ ದ ಪದನಿ ಸನಿ ಸಾಸ ರಿ ಸನಿ ದ ಸನಿ ದ ಪಮ ಗಮ ಪಮ ಅಮರೇಂದ್ರ ಸುತ ವಿದಾರಣ ಕಮಲಾನುತ ಗಂಗರಾಜ್ಯ ಕಾರಣ ಭಗವನ್ ಅಮರೇಂದ್ರ ಸುತ ವಿದಾರಣ ಕಮಲಾನುತ ಗಂಗರಾಜ್ಯ ಕಾರಣ ಭಗವನ್ ಕಾಮಸ ದಿನೇಶ್ವರ ರಾಜ್ಯೋಕ್ತ ದೈವತ ಸಾರ್ವಭೌಮ ದಶರಥ ರಘುಕುಲ ಅಕರ ವಿನಮಿತ ಸಾಂದ್ರ ರಘುಕುಲ ಅಕರ ವಿನಮಿತ ಸಾಂದ್ರ ರಘುಕುಲ ಈ ರೀತಿಯಾಗಿ ಗಾಯನವನ್ನು ಮಾಡ್ತಾ ಹೊರಟಿದ್ದಾನೆ. ರಾತ್ರಿ ವೇಳೆ ಕಳೆಯಿತು, ಬ್ರಾಹ್ಮಿ ಮುಹೂರ್ತ ಪ್ರಾಪ್ತವಾಯಿತು. ತಮ್ಮ ಆಹ್ನಿಕಾಧಿಕಾರಿಗಳನ್ನು ಮಾಡಬೇಕು ಅಂತ ಮಹರ್ಷಿಗಳಾಗಿರ್ತಕ್ಕಂತಹ ಗಾಲ್ವರು ನದಿ ತೀರಕ್ಕೆ ಬರ್ತಿದ್ದಾರೆ. ಬರ್ತಾ ದಾರಿಯುದ್ದಕ್ಕೂ ದೇವದೇವನನ್ನ ಕುರಿತು ಎಚ್ಚರಿಕೆಯನ್ನು ಹೇಳ್ತಿದ್ದಾರೆ. ಭಗವಂತನಿಗೆ ವಿಶೇಷವಾಗಿ ನಾವು ಎಚ್ಚರಿಕೆ ಹೇಳೋದು ಬೇಡ, ಆದರೆ ನಮ್ಮಲ್ಲಿರ್ತಕ್ಕಂತಹ ಭಗವತ್ ಶಕ್ತಿಯನ್ನು ಎಚ್ಚೆತ್ತುಕೊಳ್ಳೋದಕ್ಕೆ ಈ ಎಚ್ಚರಿಕೆಯನ್ನು ನಾವು ಹೇಳಬೇಕು. ಗಾಲ್ವರು ಬರ್ತಿದ್ದಾರೆ. ಶಂಖು ಚಕ್ರ ಗಧೆ ಪಿಡಿದೀಘ ಪಾದಕ್ಕೆ ಶಂಖು ಚಕ್ರ ಗಧೆ ಪಿಡಿದೀಘ ಪಾದಕ್ಕೆ ಎಚ್ಚರಿಕೆ 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 ಬಿಂಕದಿಂದ ಕೊಳಲು ಧುವ ಪಾದಕ್ಕೆ ಬಿಂಕದಿಂದ ಕೊಳಲು ಧುವ ಪಾದಕ್ಕೆ ಎಚ್ಚರಿಕೆ 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 ಶಿಲೆಯ
ಸ್ತ್ರೀ ಮಾಡಿದ ಚಲುವ ಶ್ರೀರಾಮಗೆ, ಶಿಲೆಯ ಸ್ತ್ರೀ ಮಾಡಿದ ಚಲುವ ಶ್ರೀರಾಮಗೆ. ಎಚ್ಚರಿಕೆ 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 ಎಚ್ಚರಿಕೆ. ಶ್ರೀಹಯ ವದನನ ಚರಣಾರವಿಂದಕ್ಕೆ, ಶ್ರೀಹಯ ವದನನ ಚರಣಾರವಿಂದಕ್ಕೆ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಈ ರೀತಿಯಾಗಿ ಭಗವಂತನಿಗೆ ಎಚ್ಚರಿಕೆಯನ್ನು ಹೇಳ್ತಾ ಬೊಗಸೆ ತುಂಬ ಜಲವನ್ನು ಹಿಡಿದ್ರು. ಆ ಸವಿತ್ರಂತರ್ಗತ ಸೂರ್ಯನಾರಾಯಣನಿಗೆ ಅರ್ಘ್ಯೆಯನ್ನು ನೀಡಬೇಕು ಅಂತ ಕಾದಿದ್ದಾರೆ. ವೇದ ಮಂತ್ರಗಳನ್ನು ಉಚ್ಚರಿಸುತ್ತಾ ಅರ್ಘ್ಯೆಯನ್ನು ನೀಡಬೇಕು ಅನ್ನುವಷ್ಟರಲ್ಲಿ ಆ ಗಂಧರ್ವ, ರಾತ್ರಿ ವೇಳೆ ಮುಗಿತು, ಬ್ರಾಹ್ಮಿ ಮುಹೂರ್ತ ಪ್ರಾಪ್ತವಾಯಿತು, ಇನ್ಯಾಕೆ ಎಲೆ ಎಡಕೆ ಇಡ್ಕೋಬೇಕು ಅಂತ ಹೇಳಿ ಉಗಿದುಬಿಟ್ಟ. ಅವನ ಕರ್ಮ ಅದು ಬಂದದ್ದೇ ಗಾಳಿ ಹೊಡೆತಕ್ಕೆ ಸಿಕ್ಕಿ ಗಾಳವರ ಕೈಗೆ ಬಿದ್ದುಬಿಡ್ತು. ಕಣ್ಬಿಟ್ಟು ನೋಡ್ತಾರೆ, ನೀರೆಲ್ಲ ಕೆಂಪು ಬಣ್ಣವಾಗ್ಬಿಟ್ಟಿದೆ, ಅಡಕೆಯ ಲೆಗ್ಗಷ್ಟು. ಯಾರು ಈ ಕಾರ್ಯವನ್ನು ಮಾಡಿದವರು ಅಂತ ತಲೆಯಲ್ಲಿ ನೋಡುವಷ್ಟರಲ್ಲಿ ವಿಮಾನ ಮುಂದೆ ಹೋಗಿತ್ತು. ತಮ್ಮ ಜ್ಞಾನ ದೃಷ್ಟಿಯಲ್ಲಿ ನೋಡಿದ್ರು ಗೋಚರವಾಯಿತು ಅವರಿಗೆ. ತತ್ಕ್ಷಣವೇ ಕೋಪದ ಬರದಲ್ಲಿ ಪ್ರತಿಜ್ಞೆಯನ್ನು ಮಾಡಿಬಿಟ್ರು. ಎಲಲೆ ದುರ್ಮತ್ತನೇ ಗಂಧರ್ವನೇ, ದೈವ ಕಾರ್ಯಕ್ಕೆ ವಿಘ್ನಗೈದೆಯಲ, ಇಂದಿನ ಸೂರ್ಯಾಸ್ತಮಾನದೊಳು ನಿನ್ನಯ ಶಿರವ ತೆಗೆಸುವೆನೆನುತ. ಮುನೆ ನೋಡಿದ ಮುನೆ ನೋಡಿ, ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿದ ನಂತರ ಪುನಃ ಸ್ನಾನ ಮಾಡಿದ್ರು. ಪುನಃ ಭಗವಂತನಿಗೆ ಅರ್ಪಣೆಯನ್ನು ನೀಡಿ, ಅರ್ಘೆಯನ್ನು ನೀಡಿ ಬರ್ತಿದ್ದಾರೆ. ಆದರೆ ಬರ್ತಾ ತಾವೇ ಯೋಚನೆ ಮಾಡ್ತಿದ್ದಾರೆ, ಛೇ ಛೇ ಛೇ, ಎಂತಹ ಕೆಲಸವಾಯಿತು! ಯಾವ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ದೂರ ಮಾಡಿದ್ನೋ, ಅಂತಹ ಒಂದು ಹೊಲೆಗೆ ಪುನಃ ನಾ ತುತ್ತಾದನೆ, ಮುನಿಯಾಗಿ ನಾ ಮುನಿದನೆ ಅಂತ ಯೋಚನೆ ಮಾಡ್ತಾ ಬರ್ತಿದ್ದಾರೆ. ಹೀಗಿರುವಾಗ ದೂರದಲ್ಲಿ ದೇವಗಾಯನ ಕೇಳಿಸ್ತು. ತಲೆಯೆತ್ತಿ ನೋಡ್ತಾರೆ, ಮತ್ತೊಂದು ಸೂರ್ಯನಂತೆ ಕಂಗೊಳಿಸುತ್ತಿರುವಂತಹ ನಾರದ ಮುನಿಗಳು ಬರ್ತಿದ್ದಾರೆ. ಹೇಗಿದ್ದಾರೆ ನಾರದರು? ಹೇಗೆ ಬರ್ತಿದ್ದಾರೆ ಅಂದರೆ, ಶ್ರೀನಾರದನ ವೇದ ಜನಿತ ವರ ವೀಣ ವಾದನ ತತ್ವಜ್ಞ, ವೇದ ಜನಿತ ವರ ವೀಣ ವಾದನ ತತ್ವಜ್ಞ. ಖೇರಹರ ತ್ರಿತಾಪ ರಹಿತ ಕೇಛರ ವಿನುತ, ಯಾದವ ಕುಲ ಜಾಪ್ತ ಸದಾ, ಯಾದವ ಕುಲ ಜಾಪ್ತ ಸದಾ, ಮೋದ ಹೃದಯ ಮುನಿವರ್ ಶ್ರೀದತ್ಯಾಗ ರಾಜ ವಿನುತ, ಶ್ರೀದತ್ಯಾಗ ರಾಜ ವಿನುತ. ಶ್ರೀಕರ ಮಾಂ ಪಾಲಯ ಶ್ರೀನಾರದ. ಈ ರೀತಿಯಾಗಿ ನಾರದರು ಬಂದರು. ಗಾಳವರು ನೋಡ್ತಿದ್ದ ಹಾಗೆ, ಓಹೋ ನಮೋನ್ನಮಃ ನಾರದರೆ, ನಮೋನ್ನಮಃ ಗಾಳವರೆ, ತಾವೇನು ಈ ಕಡೆ? ತಮ್ಮನ್ನು ನೋಡಿಯೇ ಬಂದೆ. ಏನು ಸಮಾಚಾರ? ನಿಮ್ಮ ಮುಖ ಯಾಕೋ ಬಾಡಿದ ಕಮಲದಂತೆ ಕಾಣ್ತಿದೆ, ಏನಾಯಿತು? ನಾರದರೆ, ನೀವು ಜ್ಞಾನಿಗಳು, ನಿಮ್ಮ ಹತ್ರ ನಾನು ಮುಚ್ಚಿಡಬಾರ್ದು. ನೋಡಿ, ಈ ಥರ ವಿಪತ್ತು ಒದಗಿಬಿಡ್ದು. ಏನಾಯಿತು? ಬೆಳಗ್ಗಿನ ಜಾವ ಸೂರ್ಯನಿಗೆ ಅರ್ಘ್ಯೆಯನ್ನು ನೀಡುವಾಗ ಆ ಗಂಧರ್ವ ಉಗುಳಿಬಿಟ್ಟ. ಓಹೋ, ಕೋಪದ ಬರದಲ್ಲಿ ನಾ ಪ್ರತಿಜ್ಞೆ ಮಾಡಿಬಿಟ್ಟೆ. ಏನಂತ?
ಸಾಯಂಕಾಲದ ಒಳಗೆ ನಿನ್ನ ಶಿರಚ್ಛೇದನ ಮಾಡಿಸ್ಬಿಡ್ತೀನಿ ಅಂತ. ಆಹಾ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಇವಾಗ ಯಾರ ಕೈಲಿ ಮಾಡಿಸ್ತಿದ್ದೀರಿ ಇದನ್ನ? ನಾನಾದ್ರೆ ಅದೇ ಸಮಸ್ಯೆ ಆಗಿ ಕೂತಿದೆ. ನನಗೆ ಯಾರು ಗೊತ್ತಿಲ್ಲ, ಯಾರ ಹತ್ರ ಹೋಗ್ಬೇಕು, ಏನು ಕೇಳಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ನಾನಾಯ್ತು, ನನ್ನ ತಪವಾಯಿತು ಅಂತ ನಾನು ಕೂತಿರ್ತೀನಿ. ನಾರದ್ರಂದ್ರು, ಗಾಲ್ವರೆ ಯಾರ ಹತ್ರ ಯಾಕ್ರಿ ಹೋಗ್ಬೇಕು? ದೇವದೇವನಾಗಿರ್ತಕ್ಕಂತಹ ಶ್ರೀ ಕೃಷ್ಣನ ಹತ್ರ ಹೋಗಿ. ದ್ವಾರಕದಲ್ಲಿರುವಂತಹ ಕೃಷ್ಣನೇ ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾನೆ. ನಾರದ್ರೆ ನನಗೆ ಪರಿಚಯವಿಲ್ಲ, ನಾನು ಏನು ಮಾಡಲಿ, ಬಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾರದ್ರು ಗಾಲ್ವರ ಜೊತೆ ಹೋಗ್ತಿದ್ದಾರೆ. ಹೋಗ್ತಾ ದಾರಿಯುದ್ದಕ್ಕೂ ದೇವದೇವನನ್ನ ಕುರಿತಾದಂಥ ಕಥೆಗಳನ್ನು ಹೇಳ್ತಿದ್ದಾರೆ. ಹೀಗಿರುವಾಗ ದ್ವಾರಕಾ ಪಟ್ಟಣ ಬಂತು ಅಂದ್ರು. ಗಾಲ್ವರಂದ್ರು, ನಾರದ್ರೆ ಇಷ್ಟು ಬೇಗ ಬಂದ್ಬಿಟ್ವೆ, ಅರೆ ಬಂದದ್ದು ಆಯಾಸವೇ ಆಗಲಿಲ್ಲ. ಅದಾಗೆಯಪ್ಪ, ಯಾವಾಗಲೂ ಆ ಭಗವಂತನ ಕಥೆಯನ್ನ ಕೇಳ್ಕೊಂಡ್ಬಂದ್ರೆ ಆಯಾಸವೆಂದೂ ಆಗಲ್ಲ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಶ್ರೀಕೃಷ್ಣನ ದಿವ್ಯ ಮಂದಿರ. ಹೋಗಿ ಹೋಗಿ ಕೇಳಿ. ನಾರದ್ರೆ ನೀವು ಬರಲ್ವೇ? ಇಲ್ಲಪ್ಪ, ನೀವು ಹೋಗಿ, ನೀವು ಹೋಗಿ, ಬರೋಲ್ಲ, ನನ್ನ ಕೆಲಸವಾಯ್ತು, ನಾನು ಹೊರಡ್ತೀನಿ. ಆಗಲಿ, ಬಂದರು ಗಾಲ್ವರು. ಬಂದಂಥ ಗಾಲ್ವರನ್ನ ದ್ವಾರಪಾಲಕರು ಅಡ್ಡ ಹಾಕ್ಬಿಟ್ರು. ಸ್ವಾಮಿ, ತಾವ್ಯಾರು, ಎಲ್ಲಿಂದ ಬಂದಿದ್ದೀರಿ, ಯಾವ ಕೆಲಸದ ಮೇಲೆ ಬಂದಿದ್ದೀರಿ? ನನ್ನ ಹೆಸರು ಗಾಲ್ವ ಅಂತ, ನಾನು ಕೃಷ್ಣನನ್ನು ನೋಡ್ಲಿಕ್ಕೆ ಬಂದಿದ್ದೀನಪ್ಪ. ಕೃಷ್ಣನನ್ನು ನೋಡ್ಲಿಕ್ಕೆ ಬಂದಿದ್ದೀರಿ? ಆದರೆ ಕ್ಷಮಿಸ್ಬೇಕು, ಅವನು ಒಳಗಿದ್ದಾನೆಯೋ ಇಲ್ಲವೋ ಯಾರನ್ನು ಬಿಡುವಂಥ ಅನುಮತಿ ಇಲ್ಲ. ನಾನು ಬಹಳ ದೂರದಿಂದ ಬಂದಿದ್ದೀನಪ್ಪ, ಬಹಳ ದಣದಿದ್ದೀನಿ, ಒಂದೇ ಕೆಲವೇ ಕೆಲವು ನಿಮಿಷಗಳ ಕಾಲ ಅವನು ಭೇಟಿಯಾಗಿ ಹೊರಟುಬಿಡ್ತೀನಿ. ಇಲ್ಲ ಸ್ವಾಮಿ, ಯಾರನ್ನೂ ಒಳಗೆ ಬಿಡುವಂಥ ಅನುಮತಿ ಇಲ್ಲ ಅಂದ. ಮತ್ತೆ ನಾನೇನು ಮಾಡಬೇಕು? ಕಾದಿರಿ ನೋಡೋಣ, ಕರೆಸ್ಕೊಳ್ದಾರ ಕರೆಸ್ಕೊತಾನೆ. ಸರಿ ಅಂತ ನಿಂತರು, ಕೂತರು, ಓಡಾಡಿದ್ರು ಗಾಲ್ವರು. ಕೃಷ್ಣ ಕರೀತಾನೆ, ಕೃಷ್ಣ ಕರೀತಾನೆ ಅಂತ ಕಾದ್ರು ಕಾದ್ರು ಕಾದ್ರು, ಕೃಷ್ಣನಿಂದ ಯಾವುದೇ ವಿಧವಾದಂಥ ವರ್ತಮಾನ ಬಂದಿಲ್ಲ. ಹೀಗಿರುವಾಗ ಗಾಲ್ವರಂತಿದ್ದಾರೆ, ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿನ್ನೋ, ಜ್ಞಾನಿಗಳ ರಸ ನೀನಲ್ಲದೆ ಜಗಕ್ಕಿನ್ನೋ, ಮಾನದಿಂದಲೇ ಕಾಯುವ ದೊರೆಗಳನ್ನ ಕಾಣೆ ನೀನೇ, ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ, ನಿಗಮ ಗೋಚರ ಮುಕುಂದ. ಈ ರೀತಿಯಾಗಿ ಗಾಲ್ವರು ಅಲ್ಲಿ ನಿಂತು ಕಾದು ಕೃಷ್ಣನನ್ನ ಕೇಳ್ತಿದ್ದಾರೆ. ಕೃಷ್ಣ, ಒಬ್ಬ ಭಕ್ತ ಬಂದು ಕಾಯ್ತಿರುವಾಗ ನೀನ್ ಯಾಕಪ್ಪ ಈ ತರ ಉದಾಸೀನ ಮಾಡ್ತಿದ್ಯಾ? ಬಂದು ಕರ್ತ್ಕೊಂಡು ಹೋಗು, ನಿನ್ನ ನಂಬಿ ನಾ ಬಂದಿದ್ದೀನಿ, ದಯವಿಟ್ಟು ಬಾ ಅಂತ ಹೇಳ್ತಿದ್ದಾರೆ. ಇಷ್ಟಾದ್ರೂ ಕೃಷ್ಣ ಬಂದಿಲ್ಲ. ಕೊನೆಗೆ ಗಾಲ್ವರು ಕೇಳ್ತಾರೆ, ಇದು ನಿನಗೆ ಧರ್ಮವೇ ಇಂದಿರೇಶ, ಬದಿಗೆ ನೀನಾಗಿದ್ದು ಭೀತಿ ಪಡಿಸುವುದು. ಕೃಷ್ಣ ನೋಡು, ಎಲ್ಲ ಹೇಳ್ತಾರೆ ನೀನ್ ಮಹಾಕರುಣಾಮಯಿ ಅಂತ, ನಾನು ಹೋಗಿ ಎಲ್ಲ ಭಕ್ತರಿಗೆ ಹೇಳ್ಬಿಡ್ತೀನಿ ಕೃಷ್ಣನ ಹತ್ರ ಹೋಗ್ಬೇಡಿ, ಅವನು ಯಾವ ಭಕ್ತರನ್ನು ಕಾಪಾಡಲ್ಲ ಅಂತ ಹೋಗಿ ಹೇಳ್ಬಿಡ್ತೀನಿ. ಒಬ್ಬ ಭಕ್ತ ಕರೀತಿರುವಾಗ ಯಾಕಪ್ಪ ಇಂಥ ಉದಾಸೀನ ಮಾಡ್ತಿದ್ಯ, ಇಷ್ಟೊತ್ತು ಯಾಕೆ ಕಾಯಿಸ್ತಿದ್ಯ? ಹಿಂದೆ ಆನೆಯನ್ನು ಕಾಯುವಾಗ ಜ್ಞಾನವಿದ್ದುದು ಏನು, ಗಜರಾಜನನು ಕಾಯುವಾಗ ಜ್ಞಾನವಿದ್ದುದು ಏನು, ಧ್ರುವರಾಜ ನಿನ್ನ ಹಿರಿಯಯ್ಯನ ಮಗನೇನು, ಪ್ರಹ್ಲಾದ ನಿನ್ನ ಕಿರಿಯಯ್ಯನ ಮಗನೇನು, ದ್ರೌಪದಿ ದೇವಿ ಓಲೆ ಬರೆದು ಕಳುಹಿದ್ದಳೆ, ವಿಭೀಷಣ ನಿನಗೆ ಎಷ್ಟು ರೊಕ್ಕವನಿತ್ತಿದ್ದನು, ನಾನು ಕರೆಯಲು ನಿನಗೆ ಕೇಳದಿರ್ಪುದೇನು. ವಿಧ ವಿಧವಾಗಿ ಕರೆದ್ರು, ನಿಂದಾಸ್ತುತಿಯನ್ನ ಮಾಡಿದ್ರು, ಏನ ಮಾಡಿದ್ರು ಕೃಷ್ಣ ಬರಲಿಲ್ಲ. ಕೊನೆಗೆ ಗಾಲ್ವರು ಧಡ 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 ಅಂತ ಹೆಜ್ಜೆ ಹಾಕಿ ಹೊರಟ್ಬಿಟ್ರು. ಅಷ್ಟೊತ್ತಂಕ ಎಲ್ಲಿದ್ನೋ ಏನೋ ಕೃಷ್ಣ. ಗಾಲ್ವರು ಹೊರಡುತ್ತಿದ್ದ ಹಾಗೆ ಅವರ ಅಭಿಮುಖವಾಗಿ ಬಂದವನೇ ಗಾಲ್ವರನ್ನ ತಪ್ಪಿಕೊಂಡ್ಬಿಟ್ಟಿದ್ದ. ಅಪ್ರಾಕೃತಿಕವಾಗಿರತಕ್ಕಂತಹ ಶ್ರೀಕೃಷ್ಣನ ದೇಹದ ಆಲಿಂಗನ,
ಹಾಗೆ ಅನಾಮಾತು ಗಾಲ್ವರನ್ನ ಮಗುವಿನಂತೆ ಎತ್ತಿಕೊಂಡು ಅವನ ಮಂದಿರದ ಒಳಗೆ ಕರ್ಕೊಂಡು ಹೋದ. ಗಾಲ್ವರನ್ನ ಕೂಡಿಸಿ ಉಪಚಾರವನ್ನ ಮಾಡಿ ಅವರ ಪಾದವನ್ನು ತೊಳೆದಿದ್ದಾನೆ ಕೃಷ್ಣ. ತನ್ನ ದಿವ್ಯ ಚಕ್ಷುಗಳಿಂದ ಗಾಲ್ವರನ್ನ ನೋಡ್ತಾ ಕೇಳ್ತಾನೆ, ಗಾಲ್ವರೇ ತಾವು ಬಂದು ಸ್ವಲ್ಪ ಹೊತ್ತು ಕಾದ್ರಿ ಅಂತ ಕಾಣಿಸುತ್ತೆ. ಹಾಗೆ ಕಾಯಿಸಿದ್ರಲ್ಲಿ ಒಂದು ಅರ್ಥ ಉಂಟು. ಅದೇನಂದ್ರೆ ದ್ವಾರಕಾ ಪಟ್ಟಣವನ್ನ ಬಹಳ ಪುಣ್ಯಕರವಾದ ಕ್ಷೇತ್ರ ಅಂತ ಕರೀತಾರೆ. ಈ ದ್ವಾರಕಾ ಪಟ್ಟಣ ಪುಣ್ಯಕರವಾದ ಕ್ಷೇತ್ರ ಹೇಗಾಯಿತು ಅಂದ್ರೆ, ನಿಮ್ಮಂತ ಭಕ್ತರಿಂದ. ನೀವು ಯಾವ ಕೋಪ ಮಾಡಿಕೊಂಡು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ನಡೆದ್ರು, ಅವಾಗ ನಿಮ್ಮ ಪಾದದಿಂದ ಧೂಳು ಬಿತ್ತು, ಆ ಧೂಳು ಬೀಳಿ ಅಂತ ಹಾಗೆ ಮಾಡಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂದ. ಕಾಲ್ಬಂದು, ಕೃಷ್ಣ ಚೇಚೇಚೆ, ನೀ ನನಗೆ ಕ್ಷಮಿಸ್ಬೇಕಪ್ಪ, ನಾ ನಿಂದಾಸ್ತುತಿಯನ್ನ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬೇಕು. ಅದೆಲ್ಲ ಇರಲಿ, ತಾವು ಬಂದಂಥ ಉದ್ದೇಶವೇನು? ಕೃಷ್ಣ, ಈ ಥರ ಆಗ್ಬಿಟ್ಟಿದೆ ನೋಡು, ಏನಾಯ್ತು? ಬೆಳಗ್ಗಿನ ಜಾವ ಅರ್ಘ್ಯನ ನೀಡುವಾಗ ಗಂಧರ್ವ ಉಗುಳುಬಿಟ್ಟ, ನಾನು ಕೋಪದ ಬರದಲ್ಲಿ ಪ್ರತಿಜ್ಞೆ ಮಾಡಿಬಿಟ್ಟೆ. ಏನಂತ? ಸಾಯಂಕಾಲದ ಒಳಗೆ ನಿನ್ನ ಶಿರಚ್ಛೇದನ ಮಾಡಿಸ್ಬಿಡ್ತೀನಿ. ಓಹೋ, ಒಳ್ಳೆದಾಯ್ತು ಒಳ್ಳೆದಾಯ್ತು. ಈಗ ಯಾರ ಕೈಲಿ ಮಾಡಿಸ್ತಿದ್ದೀರಿ? ಕೃಷ್ಣ, ನನಗೆ ಯಾರು ಗೊತ್ತಿಲ್ಲ, ಅದಕ್ಕೋಸ್ಕರ ನಿನ್ನ ಹತ್ರ ಬಂದಿದ್ದೀನಿ ಸ್ವಾಮಿ. ಓಹೋ ಹೋ, ನಾನೇ ಮಾಡಬೇಕೆ? ಹಾ ಕೃಷ್ಣ, ಆಗಲಿ ಬಿಡಿ, ಮಾಡೋಣ ನೋಡೋಣ. ಸರಿ ಕೃಷ್ಣ, ನಾನು ಇನ್ನು ಬರ್ತೀನಿ. ಮತ್ತೆ ಭೋಜನಾದಿಗಳು? ಬೇಡ ಬೇಡ ಕೃಷ್ಣ, ಇನ್ನು ಅನೇಕ ಕೆಲಸ ಉಂಟು ಅಂತ ಹೇಳಿ ಗಾಲ್ವರು ಹೊರಟರು. ಗಾಲ್ವರು ಹೋಗ್ತಿದ್ದ ಹಾಗೆ ಅಲ್ಲೇ ಮರದ ಮರೆಯಲ್ಲಿ ನಿಂತಹ ನಾರದ್ರು, ರೀ ಗಾಲ್ವರೇ ಬನ್ರಿ 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 ಬಂದ್ರು. ಗಾಲ್ವರು, ನಾರದ್ರೇ ನೀವಿಲ್ಲೇ ಇದ್ದೀರಿ, ಹೋಗ್ತೀನಿ ಅಂದ್ರಿ? ಇಲ್ಲೇ ಇರ್ಬೇಕಪ್ಪ, ನಿಮ್ ಕೆಲಸ ಮುಗಿಯೋ ತನಕ ಹೇಗೆ ಹೋಗ್ಲಿ? ಅದೆಲ್ಲ ಬಿಡಿ. ಏನಂದ ಕೃಷ್ಣ, ಏನ್ ಹೇಳಿ ಬ್ರಹ್ಮಪುತ್ರ? ಆಹಾಹಾ, ಸತ್ಕಾರ ಮಾಡಿಬಿಟ್ಟ, ಪಾದವನ್ನ ತೊಳೆದ್ಬಿಟ್ಟ. ಬಂದಂತ ಭಕ್ತರಿಗೆ ಎಲ್ಲಾರ್ಗು ಮಾಡ್ತಾನೆ ಕೆಲಸದ ವಿಚಾರ ಹೇಳಿ. ಈಗ ಏನಂದ ಕೃಷ್ಣ, ನಾನು ಏನ್ ಹೇಳಿ ನಾರದ್ರೆ? ಏನು? ಮಾಡೋಣ ನೋಡೋಣ ಅಂದ. ಮಾಡೋಣ ನೋಡೋಣ ಅಂದ. ರೀ ಗಾಲ್ವರೆ, ಮಾಡೋಣ ನೋಡೋಣ ಅನ್ನೋದು ಹಾಗಲ್ಲ, ಮಾಡೋಣ ನೋಡೋಣ ಅದು. ಅಲ್ಲ ರೀ, ನೀವು ಭದ್ರಪಡಿಸ್ಕೋಬೇಕಿತ್ತಪ್ಪ, ಅದೇನು ರಾಮನ ವಾಕ್ಯವೋ ಅಥವಾ ಕೃಷ್ಣನ ವಾಕ್ಯವೋ ಅಂತ. ನಾರದ್ರೆ, ರಾಮ ಅವತಾರ ಕೃಷ್ಣ ಅವತಾರ ಎಲ್ಲ ಅವತಾರವನ್ನು ಅವನೇ ಅಲ್ವತ್ತು. ಇವೆಲ್ಲ ಬಿಡಿ, ನೀವು ಹೋಗಿ ಭದ್ರಪಡಿಸ್ಕೊಂಬನ್ನಿ, ಅದು ರಾಮನ ವಾಕ್ಯ ಅಂತ. ಪುನಃ ಬಂದರು ಗಾಲ್ವರು, ಕೃಷ್ಣ ಅಂದರು. ಓಹ್, ಏನು ಗಾಲ್ವರೇ? ಏನಿಲ್ಲ, ಮಾಡೋಣ ನೋಡೋಣ ಅಂದ್ಯಲ್ಲ, ಅದೇನು ರಾಮನ ವಾಕ್ಯವೋ ಅಥವಾ ಕೃಷ್ಣನ ವಾಕ್ಯವೋ ಅಂದರು. ಗಾಲ್ವರೇ, ಜ್ಞಾನಿಗಳಾಗಿರ್ತಕ್ಕಂಥ ನೀವು ಇಂಥ ಮಾತನಾಡಬಹುದೇ? ಎಲ್ಲ ಅವತಾರವನ್ನು ನಾನೇ ಅಲ್ವೇ ಮಾಡೋದು. ಅದಿರಬಹುದು ಕೃಷ್ಣ, ಆದರೆ ರಾಮ ಅಂದರೆ ಏಕವಚನ ಏಕಬಾಣ ಏಕಪತ್ನಿ ವರ್ತಿಸ್ತ. ಆದರೆ ಕೃಷ್ಣಾವತಾರದಲ್ಲಿ 16,108 ಹೆಂಡತಿಯರು. ಅವರ ಬೇಡಿಕೆ ಮತ್ತೆ ನನ್ನ ಬೇಡಿಕೆ ಎಲ್ಲಿ ಮರೆತು ಹೋಗ್ತೀಯೋ ಅಂತ ಕೇಳಿದೆ ಅಷ್ಟೆ. ಆಗ ನಾನು ರಾಮನ ವಾಕ್ಯ ಅಂದರೆ ಅಪ್ಯಾಯಮಾನವೇನು ಕೃಷ್ಣ? ಸರಿ, ಹಾಗೆ ಅನ್ಕೊಳ್ಳಿ, ರಾಮನ ವಾಕ್ಯ ಅಂತ ಅನ್ಕೊಳ್ಳಿ. ಸರಿ ಕೃಷ್ಣ, ಬರ್ತೀನಿ. ಪುನಃ ಹೊರಡ್ರು ಗಾಲ. ನಾರದ್ರು, ನಾ ಗಾಲ್ವರೇ ಬನ್ರಿ ಬನ್ರಿ. ಏನಂದ ನಾರದ್ರೆ, ರಾಮನ ವಾಕ್ಯ ಅಂತ ತಿಳ್ಕೊ ಅಂದ. ನೀವು ತಿಳ್ಕೊಂಡ್ರ? ಹಾ, ಅಯ್ಯೋ ಮೋದಿ ಮೋದಿ ಬ್ರಾಹ್ಮಣ, ನೀವು ಪ್ರಮಾಣ ವಾಚನ ತಗೋಬೇಕ್ರಿ, ಪ್ರತಿಜ್ಞೆ ಮಾಡಿಸ್ಕೋಬೇಕು. ಅಯ್ಯೋ ನಾರದ್ರೆ, ನೀವು ಇದೆಲ್ಲ ಮುಂಚೆನೆ ಹೇಳಬಾರ್ದೆ, ನೀವೇ ಹೋಗಿ ಮಾಡಿಸ್ಕೊಂಡ್ ಬಂದ್ಬಿಡಿ. ರೀ, ಇದು ನನ್ನ ಕೆಲಸನ ನಿಮ್ಮ ಕೆಲಸನ? ನೀವು ತಿಳ್ಕೋಬೇಕಪ್ಪ ಜ್ಞಾನಿಗಳು, ಹೋಗಿ ಪ್ರಮಾಣ ವಚನ ತಗೊಳ್ಳಿ, ಪ್ರತಿಜ್ಞೆ ಮಾಡಿಸ್ಕೊಳ್ಳಿ. ಪುನಃ ಬಂದರು ಗಾಲ್ವರು, ಕೃಷ್ಣ ಅಂದರು. ಓಹೋ ಗಾಲ್ವರೇ, ಭೋಜನ ವ್ಯವಸ್ಥೆ ಮಾಡ್ಲಾ? ಏ ಇಲ್ಲ 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 ಕೃಷ್ಣ, ಅದು ಆಗ ರಾಮನ ವಾಕ್ಯ ಅಂದ್ಯಲ್ಲ, ಅದಕ್ಕೆ ಒಂದೇ ಒಂದು ಪ್ರತಿಜ್ಞೆ ಮಾಡಿದ್ದಿದ್ರೆ. ಗಾಲ್ವರೇ, ನನ್ನ ಮಾತೇ ನಿಮಗೆ ನಂಬಿಕೆ ಇಲ್ಲವೇ? ಚೇ ಚೇ ಚೇ, ಇಲ್ಲ ಇಲ್ಲ ಪ್ರಭು, ನಿನ್ನ ಮಾತೇ ವೇದ ವಾಕ್ಯ, ಆದರೂ ಪ್ರಮಾಣ ವಚನ ಒಂದು ಪ್ರತಿಜ್ಞೆ ಮಾಡಿಕೊಟ್ಟಿದ್ದಿದ್ರೆ. ಆಗ್ಲಿ, ಎನ್ನಪ್ಪ ವಸುದೇವನಾಣೆ ತಾಯಿ ದೇವಕಿಯಾಣೆ. ಕೃಷ್ಣ 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 ಕೃಷ್ಣ, ಈ ತಂದೆ ಆಣೆ ತಾಯಿ ಆಣೆ ಇದೆಲ್ಲ ಬೇಡ. ಯಾಕ್ರಿ? ಅಲ್ಲ, ನೀನು ಕೂರ್ಮಾವತಾರ ಮತ್ಸ್ಯಾವತಾರ ಮಾಡಿದಾಗ ನಿನಗೆ ಯಾರು ತಂದೆ ತಾಯಿ? ನೃಸಿಂಹಾವತಾರದಲ್ಲಿ ಆ ಕಂಬ ಹೇಗೋ ಆ ಥರ ನಿನಗೆ ವಸುದೇವ ದೇವಕಿಯರು. ಮತ್ತೆ ಇನ್ಯಾರ ಮೇಲೆ ಮಾಡು? ಕೃಷ್ಣ, ನನಗೊಂದು ವಿಚಾರ ಗೊತ್ತು. ಏನು? ಭಕುತರ ಮೇಲಿರುವಂತಹ ಕರ್ಣ, ಸಿರಿದೇವಿ ಮೇಲಿಲ್ಲ
ಪುರಂದರ ವಿಠಲಗೆ. ಭಕ್ತರ ಮೇಲಿರುವಂತಹ ಅಂತಃಕರಣ ಸಾಕ್ಷಾತ್ ಲಕ್ಷ್ಮೀದೇವಿ ಮೇಲಿಲ್ಲ, ಆ ಕೃಷ್ಣನಿಗೆ. ಭಕ್ತರ ಮೇಲೆ ಪ್ರತಿಜ್ಞೆ ಮಾಡಪ್ಪ. ಆಗ್ಲಿ. ಪಂಚಪಾಂಡವರಾಣೆ ಧ್ರುವ ಪ್ರಹ್ಲಾದ ಅಂಬರೀಷ ಪಾಂಚಾಲಿ ಭಕುತರಾಣೆ ನಾರದರಾಣೆ ನಿಮ್ಮ ಕಾರ್ಯವ ನಡೆಸುವೆನೆಂತ ನುಡಿದ ಮುರವೈರಿ ಮುರವೈ. ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿ ಕಳಿಸ್ಕೊಟ್ಟಿದ್ದಾನೆ. ಗಾಳ್ವರು ಹೋಗ್ತಿದ್ದ ಹಾಗೆ ಪೂಜ್ಯರಾಗಿರ್ತಕ್ಕಂಥ ನಾರದರು ಬರ್ತಿದ್ದಾರೆ ಕೃಷ್ಣನನ್ನ ಭೇಟಿಯಾಗಲಿಕ್ಕೆ. ಬರ್ತಾ ಆ ಭಗವಂತನ ಧ್ಯಾನ ಮಾಡ್ತಾ ಅವನ ಗಾನವನ್ನ ಮಾಡ್ತಾ ಬರ್ತಿದ್ದಾರೆ. ಹೇಗೆ? ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಜಯ ಗೋಪೀ ಜನಾಂತರ ಆನಂದ ಲೀಲಾ ಗೋವಿಂದ ಗೋಪಾಲ ಜಯ ಗೋಪೀ ಜನಾಂತರ ಆನಂದ ಲೀಲಾ ಗೋವಿಂದ ಗೋಪಾಲ. ಧನೋದ್ಧಾರ ಕ್ಷಣ ದೈತ್ಯ ಕಾಲ ಗೋವಿಂದ ಗೋಪಾಲ ಬಾಲ ಜಯ ಗೋಪಿ ಜನಾಂತರ ಆನಂದ ಲೀಲಾ ಗೋವಿಂದ ಗೋಪಾಲ ಬಾಲ. ಈ ರೀತಿಯಾಗಿ ಗಾಯನವನ್ನು ಮಾಡ್ತಾ ನಾರದರು ಬಂದರು. ನಮೋ ನಮಃ ಕೃಷ್ಣ ಅಂದರು. ನಮೋ ನಮಃ ನಾರದ್ರೆ. ಓಹೋಹೋ, ಇವತ್ತೇನು ಮಹಾತ್ಮರ ಮೇಲೆ ಮಹಾತ್ಮರ ದರ್ಶನ. ಏನು ಸಮಾಚಾರ? ಏನಿಲ್ಲ ಕೃಷ್ಣ, ಹೀಗೆ ಹೋಗ್ತಿದ್ದೆ, ನಿನ್ನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಆಯ್ತಲ್ವ ದರ್ಶನ, ಹೊರಡಿ. ಕೃಷ್ಣ, ಒಂದೇ ಒಂದು ವಿಚಾರ. ಏನು? ಏನೋ ಒಂದು ಸುದ್ದಿ ಕೇಳಿದೆ. ಏನಂತ? ನೀನು ಯಾರಾದರೂ ಗಂಧರ್ವನ ಶಿರಚ್ಛೇದನ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ಯಾ ಸ್ವಾಮಿ? ಓಹೋಹೋಹೋಹೋ, ತಮಗೆ ಹೇಗೆ ಈ ವಿಚಾರ ತಿಳಿತು? ಅಲ್ಲಿ ಮರದ ಮರೆಯಲ್ಲಿ ನಿಂತಾಗ ಗಾಳಿ ಸುದ್ದಿಯಾ? ಕೃಷ್ಣ, ಸತ್ಯವೋ ಇಲ್ವೋ? ಸತ್ಯ. ಅಲ್ಲ ಕೃಷ್ಣ, ಮಾಡಿರುವಂತಹ ಅಪರಾಧ ಅಲ್ಪ, ಅದು ತಿಳಿದೆ ಮಾಡಿರುವಂಥದ್ದು, ಅದಕ್ಕೆ ಮರಣದಂಡನೆ. ನಾರದ್ರೆ, ಈ ಗಂಧರ್ವನಿಗೆ ಚಿತ್ರಸೇನಿಗೆ ಮರಣದಂಡನೆ ನೀಡುವುದರಿಂದ ಇಡೀ ಗಂಧರ್ವ ಲೋಕವೇ ಎಚ್ಚೆತ್ತುಕೊಳ್ಳದು. ಆಗಿದ್ದಾಗಲೇ ಬಿಡಿ ಕೃಷ್ಣ, ನೀನು ಹೂ ಅನ್ನು, ನಾನು ಹೋಗಿ ಆ ಗಂಧರ್ವನಿಗೆ ಬುದ್ಧಿ ಹೇಳ್ತೀನಿ, ನೋಡಪ್ಪ ಈ ಥರ ಅಹಂಕಾರ ಪಡಬಾರ್ದು ಅಂತ. ಆದರೆ ನೋಡು ಸ್ವಾಮಿ, ಇಲ್ಲ ನಾರದ್ರೆ, ನಾನು ಪ್ರತಿಜ್ಞೆ ಮಾಡಾಯ್ತು, ನಿಮ್ಮನ್ನೇ ಸೇರಿಸ್ಬಿಟ್ಟಿದ್ದೀನಿ ಪ್ರತಿಜ್ಞೆಯಲ್ಲಿ, ನಾನೀಗ ಸಂಹಾರ ಮಾಡಲೇಬೇಕು. ಸರಿ ಕೃಷ್ಣ, ನಾನಿನ್ನು ಬರ್ತೀನಿ. ಮತ್ತೆ ಗಾಯನಾದಿಗಳು ಯಾಕೋ ಮನೋಧರ್ಮವೇ ಇಲ್ಲ ಕೃಷ್ಣ, ಬರ್ತೀನಿ ಅಂತ ಹೇಳಿ ಹೊರಟ್ಬಿಟ್ರು. ಪಾಪ, ಲೋಕ ಕಲ್ಯಾಣ ಮಾಡಬೇಕು ಅಂತ ನಾರದರ ಮನಸ್ಸಿನಲ್ಲಿ ನೇರವಾಗಿ ಚಿತ್ರಸೇನನ ಬಳಿ ಬಂದು, ಆ ಚಿತ್ರಸೇನನು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಬಿಟ್ಟಿದ್ದಾನೆ ಮೀಸೆಯನ್ನು ತಿರುಗ. ತನ್ನ ಪತ್ನಿಯರ ನೃತ್ಯವನ್ನು ನೋಡ್ತಿದ್ದಾನೆ ಅಹಂಕಾರದಲ್ಲಿ. ನಾರದರು ಬಂದರು, ಗಮನಿಸ್ತಿಲ್ಲ ತಮ್ಮ ಮಹತಿ ವೀಣೆಗೆ ಹಿಂಕಾರ ಮಾಡುದು. ಈಗ ನೋಡ್ದ, ಓಹೋ ನಾರದರು, ಏನು ಸಮಾಚಾರ? ಬನ್ನಿ ಬನ್ನಿ. ಬಂದರು ನಾರದರು ಕೂಡ. ನಮಸ್ಕಾರ ಅಪ್ಪ, ಇಲ್ಲೇ ಬರ್ತಾ ಇದ್ದೆ, ನಿನ್ನ ಗಾಯನವನ್ನು ಕೇಳಿ ಬಂದೆ. ನಾರದ್ರೆ, ಇಡೀ ಪ್ರಪಂಚದಲ್ಲಿ ನನ್ನಂಥ ರೂಪವಂತ ವಿದ್ಯಾವಂತ ಗುಣವಂತ ಯಾರಿದಾನೇನ್ರಿ ಅಂತ ತೆಗೆದು ಹಾಕಿದ್ರು ಬೆನ್ನಿಗೆ. ನಾರದ್ರು, ಅಯ್ಯೋ ಮಾರಾಯ, ನನ್ನ ಬೆನ್ನಿಗೆ ಹೊಡೆದಿದ್ದು ಏಟೇನಾದರೂ ನನ್ನ ವೀಣೆ ಬುರುಡೆ ಹೊಡೆದಿರೆ ಬುರುಡೆ ಹೊಡೆದೋಗ್ಬಿಡೋದು. ಇಲ್ಲ ಇಲ್ಲ, ನಿನ್ನಂಥ ರೂಪವಂತ ವಿದ್ಯಾವಂತ ಗುಣವಂತ ಯಾರೂ ಇಲ್ಲ. ಗಂಧರ್ವ,
ನಿನ್ನ ಗಾನವನ್ನ ಕೇಳಬೇಕು ಅಂತ ಬಹಳ ಆಸೆ ಆಗಿದೆ. ಏನಂದ್ರೆ ನೀವು ನನ್ನ ಗಾಯನವನ್ನ ಕೇಳಬೇಕೆ? ನೀ ನಾರದ್ರೆ ನಾನು ಹಾಡ್ದೆ ಅಂದ್ರೆ ಚತುರ್ಮುಖ ಬ್ರಹ್ಮ ತನ್ನ ನಾಲ್ಕು ತಲೆಯಲ್ಲಿ ಭೇಷ್ ಅನ್ಬೇಕು, ಪರಮೇಶ್ವರ ನಾಟ್ಯವಾಗ್ಬಿಡ್ಬೇಕು, ನಾರಾಯಣ ಚಪ್ಪಾಳೆ ತಟ್ಟಬೇಕು. ಹೀಗಿರುವಾಗ ನೀವೇನ್ ಕೇಳೀರಿ, ಏನ್ ಕೊಟ್ಟೀರಿ ಬಡ ಜೋಗಿಗಳು? ನಾನೇನ್ ಕೊಡ್ತೀನಪ್ಪ, ನನ್ನ ಆಶೀರ್ವಾದವನ್ನು ಕೊಡಬಲ್ಲೆ. ನೀ ನಾರದ್ರೆ ನಿಮ್ಮ ಆಶೀರ್ವಾದವನ್ನು ತಗೊಂಡು ಅಂಗಡಿ ಬೀದಿಗೆ ಹೋದ್ರೆ ಮೂರು ಕಾಸು ಹುಟ್ಟಲ್ಲ ನೋಡಿ. ಅದರಿಂದ ಓಹೋ ಹೋ ಹೋ ಹೋ, ಬಹಳ ಜೋರಾಗಿದ್ದಾನೆ ಇವನು. ಇವನ ಅಹಂಕಾರ ಹೊಡೆದು ಮೇಲೆ ಹೋಗೋಕೆ ಮುಂಚೆ ಕೆಳಗಿಳಿಸ್ಕೊಡ್ಬೇಕು. ಅದೆಲ್ಲ ಹೇಳಿ. ಹಾಂ ಗಂಧರ್ವ, ನಿನ್ನ ವಯಸ್ಸೆಷ್ಟು? ಒಂದು 32 ಆಗಿದೆ. 33 ಹೋಗ್ತಿದ್ದೀನಿ. 33 ಕಾಲಿಡ್ತಿದ್ಯ. ಹುಷಾರಾಗಿಡಪ್ಪ, ಹುಷಾರು. ಯಾಕೆ ಅಲ್ಲ ಜಾರೀತು ಅಂತ. ಇವರೆಲ್ಲ ಯಾರು? ಇವರೆಲ್ಲ ನನ್ನ ಪತ್ನಿಯರು. ಓಹೋ ಹೋ ಹೋ, ಒಂದು 25 ಜನ ಇಲ್ವೆ? ಇಲ್ಲೋ ಒಂದು 25 ಜನ ನನ್ನ ಗಂಧರ್ವ ಲೋಕದಲ್ಲಿ ಒಂದು 40 ಜನ ಲೆಕ್ಕ ಹಾಕೊಳ್ಳಿ. ಹಾಂ ಇವ್ರಿಗೆಲ್ಲ ಮಕ್ಕಳು, ಒಬ್ಬೊಬ್ರಿಗೊಂದು 5 ಮಕ್ಕಳು. ಓಹೋ ಹೋ ಹೋ, ಬಹಳ ದೊಡ್ಡ ಕುಟುಂಬ, ದೊಡ್ಡ ಸಂಸಾರ, ಮಹಾರೂಪ, ಯೌವನ ಎಲ್ಲ ಇದೆ. ಯಾಕೆ? ಓ ನಿಮ್ಗೊಂಥರ ಆಗ್ತಿದೆಯೇನೋ ಅನ್ನಾದ್ರೆ ನನಗೇನಪ್ಪ ಆಗಬೇಕು? ಅಲ್ಲ ನೀವು ನೋಡೋ ಬ್ರಹ್ಮಚಾರಿಗಳು, ನಂದು ತುಂಬ ಯೌವನ, ಇಂತಹ ಒಳ್ಳೆ ಪತ್ನಿಯರು, ಸುಂದರವಾಗಿರ್ತಕ್ಕಂಥ ಪತ್ನಿಯರು. ಪಾಪ ನೀವು ಯಾಕಾದರೂ ನಾನು ಬ್ರಹ್ಮಚಾರಿ ಆದ್ದೇನೋ ಅಂತ ಯೋಚನೆ ಮಾಡ್ತಿದ್ದೀರಿಯೇ? ಚಚ್ಚಾ ಇಲ್ಲಪ್ಪ, ಹಾಗೆಲ್ಲ ಅಲ್ಲ. ನನಗೆ ಯಾಕವೆಲ್ಲ ಕಷ್ಟ? ಏನಿಲ್ಲ, ಹೀಗೆ ಬರುವಾಗ ಒಂದು ವಿಚಾರವನ್ನ ಕೇಳ್ಪಟ್ಟೆ. ಏನು ವಿಚಾರ? ಏನಿಲ್ಲ, ನೀನು ಬೆಳಗ್ಗೆ ವಿಮಾನದಲ್ಲಿ ಹೋಗ್ತಿದ್ಯಾ? ಹೋಗ್ತಿದ್ದೆ. ನೀನಲ್ಲಿ ನಿನ್ನ ತಾಂಬೂಲವನ್ನು ಉಗ್ದ್ಯಾ? ಉಗ್ದಿರಬಹುದು. ಅದು ಹೋಗಿದ್ದೆ ಒಬ್ಬ ಋಷಿಯ ಕೈಗೆ ಬಿದ್ದುಬಿಡಿದೆ. ಇದ್ರೂ ಇರ್ಬೋದು, ಅದಕ್ಕೇನು? ಆ ಋಷಿ ಈಗ ಒಬ್ಬ ವಿರಾದಿ ವೀರನಲ್ಲಿ ಹೋಗಿ ನಿನ್ನ ಶಿರಚ್ಛೇದನವನ್ನು ಸಾಯಂಕಾಲದೊಳಗೆ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಡ್ತಾನೆ. ನಾರದ್ರೆ ರೀ ನಾರದ್ರೆ, ಅಲ್ಲ ರೀ, ನನ್ನ ಮುಂದೆ ಯಾರಾದರೂ ಒಬ್ಬ ವೀರ ಅಂತಿದ್ದಾನೇನ್ರಿ? ಅದು ಒಬ್ಬ ಭೂಲೋಕದ ನಿವಾಸಿ ಇದ್ದಾನಪ್ಪ, ಇದ್ದಾನೆ. ಯಾರೋ ಅವನು ಹೇಳಲೇಬೇಕೇನು? ಹೇಳಿ ನಾರದ್ರೆ, ನೀವು ಯಾಕೆ ಹೆದರ್ತೀರಿ? 60 ಕೋಟಿ ಗಂಧರ್ವರ ಬೆಂಬಲ ಉಂಟು ನನಗೆ, ಸಾಕ್ಷಾತ್ ದೇವೇಂದ್ರನ ಬೆಂಬಲ ಉಂಟು. ಹೀಗಿರುವಾಗ ಯಾರೀ ಅವನು ಎಕ್ಕಶ್ಚಿತ್ ಒಬ್ಬ ಭೂಲೋಕದ ನಿವಾಸಿ? ಹಾ ಹೇಳಿ, ಹೇಳಬೇಕೆ? ನಿನ್ನ ಕರ್ಮ ಅನುಭವಿಸು. ದ್ವಾರಕಾಧೀಶ ಶ್ರೀ ಕೃಷ್ಣ ಅಂದ. ಕೃಷ್ಣ ಅಂತಿದ್ದ ಹಾಗೆ ಅವನ ಮೈಯಲ್ಲಿ ಉಷ್ಣ ಹುಟ್ಟಿ ಬಂದವನೇ ನಾರದ ಕಾಡಿದ. ನಾರದ್ರೆ ಕಾಪಾಡಿ, ನಾರದ್ರೆ ಕಾಪಾಡಿ, ದಯವಿಟ್ಟು ಕಾಪಾಡಿ. ಕೃಷ್ಣ ಈ ಥರ ಪ್ರತಿಜ್ಞೆ ಮಾಡ್ತಾನೆ ಅಂತ ನಾನು ಎಂದೂ ಭಾವಿಸಿರಲಿಲ್ಲ. ದಯವಿಟ್ಟು ಕಾಪಾಡಿ ನಾರದ್ರೆ. ನಾರದ ನೋಡ್ತಿದ್ದಾರೆ, ಅಲ್ಲಪ್ಪ ಗಂಧರ್ವ ಎದ್ದೇಳಪ್ಪ, ನನ್ನ ಕಾಲ್ಯಾಕೆ ಹಿಡಿದಿದ್ಯಾ? ಇಲ್ಲ ನಾರದ್ರೆ ಕಾಪಾಡಿ ಅಂತ. ಅಲ್ಲ ನನ್ನ ಆಶೀರ್ವಾದವನ್ನು ತಗೊಂಡು ಅಂಗಡಿ ಬೀದಿಗೆ ಹೋದ್ರೆ ನಾರದ್ರೆ ಮರ್ತಿ, ನಾನು ಏನೇನು ಹೇಳಿದೆ ಎಲ್ಲ ಮರ್ತಿಬಿಡಿ, ತಮಾಷೆಗೆ ಮಾತಾಡ್ತಾ ಇದ್ದೆ. ಹ್ಮ್, ಅವನ ಪತ್ನಿಯರೆಲ್ಲ ಓಡ್ ಬಂದ್ರು, ನಾರದ್ರ ಕಾಲು ಹಿಡ್ಕೊಂಡ್ರು, ನಾರದ್ರೆ ಕಾಪಾಡಿ ನಮ್ಮ ಮಾಂಗಲ್ಯ ಭಾಗ್ಯವನ್ನು ಉಳಿಸ್ಕೊಡಿ. ನಾರದ್ರು ಹೇಳ್ತಿದ್ರು, ನಾನಲ್ಲ ಅಮ್ಮ ಕೃಷ್ಣ ಪ್ರತಿಜ್ಞೆ ಮಾಡಿರೋದು. ಆಗ್ಲಿ ನಾರದ್ರೆ, ಆದ್ರೆ ನೀವು ಆ ಭಗವಂತನಾಗಿರ್ತಕ್ಕಂಥ ಕೃಷ್ಣ ಭಕ್ತರು, ನೀವೇನಾದ್ರೂ ಒಂದು ಉಪಾಯವನ್ನು ಹೂಡಿ ನಾರದ್ರೆ. ನಾರದ್ರಂದ್ರು, ನನ್ನ ಕಾಲಿಗೆ ಬಂದಿದೆ ಆಪತ್, ಎದ್ದೇಳಿ ಎದ್ದೇಳಿ. ಅಯ್ಯ ಗಂಧರ್ವ, ನಾನು ಹೇಳ್ದಾಗ ನೀನು ಕೇಳಬೇಕು. ಕೇಳ್ತೀನಿ ನಾರದ್ರೆ ಅಂದ. ಎಲ್ಲ ನಿನ್ನ ಆಭರಣಗಳನ್ನೆಲ್ಲ ಬಿಚ್ಚು. ಆ ಗಂಧರ್ವರಾಜಿಗೆ ಜೋಳಿಗೆ ಕೈ ಹಾಕಿದ್ರು, ಮಡಿಪಂಚೆನ ತೆಗೆದುಕೊಟ್ರು, ಇದು ಹುಡ್ಕೋ, ಹುಡ್ಕೊಂಡ. ಪಾದುಕೆಯನ್ನು ತೆಗಿ, ಪಾದುಕೆಯನ್ನು ತೆಗೆದ. ನಡಿ ನನ್ನ ಜೊತೆಯಲ್ಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾರದ. ಬಿಸಿಲಿನ ಶಾಖ ಅವನ ಕಾಲಲ್ಲಿ ಬೊಬ್ಬೆ ಬಂದ್ಬಿಟ್ಟಿದೆ. ನಾರದ್ರೆ ನಾರದ್ರೆ, ಆಗ್ತಿಲ್ಲ ಆಗ್ತಿಲ್ಲ ಅಂತ ನಡೀತಾ ಇದ್ದಾನೆ. ಎಷ್ಟೊತ್ತೋ ಕಳೀತು. ಅದ ನಾರದ್ರೆ, ಅದೇ ಬೆಟ್ಟನ 3 ಸತಿ ಸುತ್ತಿದ್ರಲ್ಲ, ಸುತ್ತಬೇಕಪ್ಪ, ಪ್ರಾಣ ಉಳಿಬೇಕು ಅಂದ್ರೆ ಸುತ್ತಬೇಕು. ಹಾಗಂದವರೇ ಆ ಗಂಧರ್ವನ ಕರ್ಕೊಂಡ್ಬಂದ್ರು ಒಂದು ಅರಮನೆಗೆ. ಕರ್ಕೊಂಬಂದವರೇ ಆ ಗಂಧರ್ವನಿಗೆ ಹೇಳ್ತಾರೆ, ಗಂಧರ್ವ ನೀನಿಲ್ಲೇ ಮರದ ಮರೆಯಲ್ಲಿ ನಿಂತಿರು, ನಾ ಚಪ್ಪಾಳೆ ಎಟ್ಟ ತಕ್ಷಣ ಓಡಿ ಬಂದ್ಬಿಡು. ಸರಿ ನಾರದ್ರೆ ಅಂದ. ಬಂದರು. ಆ ದಿನ ಪರ್ವಕಾಲ, ಸುಭದ್ರಾದೇವಿ ಅರ್ಘೆಯನ್ನು ನೀಡಬೇಕು ಅಂತ ಕಾಯ್ತಿದ್ದಾಳೆ. ಹೀಗಿರುವಾಗ ನಾರದ್ರು ಬರ್ತಿದ್ದವ್ರೆ, ನಾರಾಯಣ ಅಂದರು. ಪರಮಾನಂದವಾಗ್ಬಿಡ್ತು ಸುಭದ್ರೆಗೆ. ಓಹೋ ನಾರದ ಮಹಾಮುನಿಗಳು, ಬನ್ನಿ ಬನ್ನಿ ನಾರದ್ರೆ, ನಾನು ನೋಡಿ ಆಚಾರ್ಯರು ಕಾಯ್ತಾ ಇದ್ದೆ, ನನಗೆ ಪ್ರತಿಜ್ಞೆ ಮಾಡಿಸಿ ಅರ್ಘೆಯನ್ನು ನೀಡೋದಕ್ಕೆ ಅಣು ಮಾಡಿಕೊಡ್ಲಿ ಅಂತ. ನೀವೇ ಬಂದ್ಬಿಟ್ರಿ, ನನಗೆ ಅರ್ಘೆಯನ್ನು ನೀಡಲಿಕ್ಕೆ ಸ್ವಲ್ಪ ಸಹಾಯ ಮಾಡ್ತೀರಿಯೇ? ಆಗ್ಲಮ್ಮ, ಮಾಡೋಣ. ಇಳಿ ಒಳಗೆ. ಹಿಡಿದ್ಲು ಬೊಗಸೆ ತುಂಬ ಜಲವನ್ನು ಹಿಡಿದ್ಲು. ಹಿಡಿದ್ಯಾ? ಸರಿ. ಪರ್ವಕಾಲದಲ್ಲಿ ಮನೆಗೆ ಬಂದಂತಹ ನಾರದ ಮಹಾಮುನಿಗಳು
ಏನ್ ಹೇಳ್ತಾರೋ ಏನ್ ಹೇಳ್ತಾರೋ ಅದನ್ನೇ ಮಾಡ್ತೀನಿ ಅದನ್ನೇ ಮಾಡ್ತಾ ನೀನ್ ನೋಡಗೋಡಮ್ಮ ಅಡ್ಗೆ ಕೊಡಮ್ಮ ನೀನು ಸರಿ ಅಂತ ಕೊಟ್ರು. ಅದೇನ್ ಮಾಡಿದ್ರೆ ನಮ್ಮ ಆಚಾರ್ಯರು ಬಂದ್ರೆ ಬೇರೆ ತರವೇ ಕೊಡ್ ನಾನು ಅರ್ಘ್ಯನ ನೀಡ್ತೀನಿ, ಬೇರೆ ಬೇರೆ ವೇದ ಮಂತ್ರಗಳನ್ನ ಹೇಳ್ತಾರೆ, ನೀವ್ಯಾಕೆ ಈ ತರ ಹೇಳ್ತಿದ್ದೀರಿ? ನೋಡಮ್ಮ ಸುಭದ್ರಾದೇವಿ, ವೇದ ಮಂತ್ರಗಳಿಗೂ ಮೀರದಂತಹ ವಾಕ್ಯ ನೀ ಹೇಳಿದ್ದೀಗ. ಸರಿ ಬಂದ್ಲು ಆಚೆ, ಏನ್ ಮಾಡಿದ್ರೆ ಏನ್ ಸಮಾಚಾರ ಹೇಳಿ, ಏನ್ ಮಾಡ್ಕೊಡ್ಬೇಕು? ಇರು ಚಪ್ಪಾಳ ತಟ್ಟಿದ್ರು. ಓಡ್ ಬಂದ ಗಂಧರ್ವ, ಗಂಧರ್ವನನ್ನ ನೋಡ್ತಿದ್ದ ಹಾಗೆ ಸುಭದ್ರಾದೇವಿ ಹೇಳ್ತಿದ್ದಾಳೆ, ನಾರದ್ರೆ ಇವನ್ ಯಾರು ಯೋಗಿ ವರ್ಯ, ಇವನ್ ಯಾರು ಯೋಗಿ ವರ್ಯ, ರವಿಯಂತೆ ಪೊಳೆವನು ಇವನ್ ಯಾರು ಯೋಗಿ ವರ್ಯ, ಇವನ್ ಯಾರು ಯೋಗಿ ವರ್ಯ, ಗಡಗಡ್ಡನೆ ನಡುಗುತಿಹನು, ಗಡಗಡ್ಡನೆ ನಡುಗುತಿಹನು, ಅಡಿಗಿಡಲು ಭಯ ಪಡುವನು ಇವನ ಯೋಗಿ ವರ್ಯ, ಇವನ ನಾರದರೆ ಯಾರಿಂತ ಯಾಕೆಷ್ಟು ನಡುಗ್ತಿದ್ದಾನೆ? ಅಮ್ಮ ಹೇಳ್ತೀನಿ ಸುಭದ್ರಾದೇವಿ, ಈತ ಒಬ್ಬ ಗಂಧರ್ವ, ಪ್ರಾಣ ಭೀತಿಯಿಂದ ನಡುಗ್ತಿದ್ದಾನೆ, ಪ್ರಾಣ ಭೀತಿಯಿಂದ. ಯಾರೇನ್ ಮಾಡಿದ್ರು ಇವನ ಶಿರಚ್ಛೇದನವನ್ನ ಮಾಡಿಬಿಡ್ತೀನಿ ಇವತ್ತಿನ ಸಾಯಂಕಾಲದ ಒಳಗೆ ಅಂತ ಒಬ್ಬ ವೀರಾದಿ ವೀರ ಪ್ರತಿಜ್ಞೆ ಮಾಡಿದ್ದಾನೆ. ಹೀಗಾಗಿ ಅವನನ್ನ ನಿನ್ನ ಹತ್ರ ಕರ್ಕೊಂಬಂದಿದ್ದೀನಮ್ಮ, ನೀನೇ ರಕ್ಷಣೆ ನೀಡಬೇಕು. ಅಷ್ಟೇ ತಾನೆ ನಾರದ್ರೆ, ನಾನು ಯಾರು? ಧನಂಜಯನ ಪತ್ನಿ, ಪಾಂಡವರ ಬೆಂಬಲ ನನಗಿದೆ. ಗಂಧರ್ವ ಚಿಂತೆ ಮಾಡಬೇಡ, ನಿನ್ನನ್ನು ಕಾಪಾಡುವಂತಹ ಹೊಣೆ ನನ್ನದು ಅಂದು. ಇರ್ಬೋದಮ್ಮ, ಆದರೆ ಒಂದೇ ಒಂದು ಪ್ರತಿಜ್ಞೆ ಮಾಡಿದ್ದಿದ್ರೆ. ನಾರದ್ರೆ ನಾನಲ್ಲಿ ಅರ್ಘ್ಯ ನೀಡುವಾಗ ಮಾಡಿದ ಪ್ರತಿಜ್ಞೆ ಅಲ್ವೇ ಅದು? ಸರಿ, ಇವಾಗ ಇನ್ನೊಂದು ಪ್ರತಿಜ್ಞೆ ಮಾಡು. ಆಗ್ಲಿ ನಾರದ್ರೆ. ಪಾರ್ಥನ ಪಾದ ಸಾಕ್ಷಿಯೂನ, ಪಾರ್ಥನ ಪಾದ ಸಾಕ್ಷಿಯೂ, ವ್ಯಕ್ತ ಮಾಡೆ ಅನೃತವೂನ, ವ್ಯಕ್ತ ಮಾಡೆ ಅನೃತವೂನ, ಪಾರ್ಥನ ಪಾದ ಸಾಕ್ಷಿಯೂ, ಪಾರ್ಥನ ಪಾದ ಸಾಕ್ಷಿಯೂ. ನಾರದ್ರೆ, ಪಾರ್ಥನ ಪಾದದ ಸಾಕ್ಷಿಯಾಗಿ ಇವನನ್ನ ಕಾಪಾಡುವಂತಹ ಹೊಣೆ ನನ್ನದು, ನಾನು ಪ್ರತಿಜ್ಞೆ ಮಾಡ್ತಿದ್ದೀನಿ. ಆಗ್ಲಮ್ಮ, ಅದೆಲ್ಲ ಇರಲಿ, ಆ ವೀರ ಅಂದ್ರಲ್ಲ ಅವನು ಯಾರು? ನಾನೇ ಹೇಳಬೇಕೆ? ಹೇಳಿ ನಾರದ್ರೆ. ಅಯ್ಯ ಗಂಧರ್ವ ಹೇಳಯ್ಯ ಅಂದ್ರು. ನಾರದ್ರೆ ನನ್ನ ಗಂಟು ಬೆಳಗಿ ನಾನಾದ್ರೆ. ನೀವೇ ಹೇಳಿ. ನಾನೇ ಹೇಳಬೇಕೆ? ಹೇಳಿ ನಾರದ್ರೆ, ಅದಕ್ಕೇನು? ಸರಿಯಮ್ಮ. ಪಾರ್ಥನ ಸಾರ್ಥಕ ಸಾರಥಿಯು, ಪಾರ್ಥನ ಸಾರ್ಥಕ ಸಾರಥಿಯು, ಆತನ ಸುತನ ಸತಿರತಿ ಮಣಿಯೋ, ಆತನ ಸುತನ ಸತಿರತಿ ಮಣಿಯೋ, ಭಜಿಸುವ ಜನರ ಉದ್ಧಾರಕನು, ಭಜಿಸುವ ಜನರ ಉದ್ಧಾರಕನು, ಪಾರ್ಥನ ಸಾರ್ಥಕ. ಬಿದ್ದು ಸುಭದ್ರಾದೇವಿ ಬಿದ್ದಿದ್ದಾಳೆ ಮೂರ್ಛೆ ತಪ್ಪಿ. ಸಖಿಯರೆಲ್ಲ ಬಂದರು, ಅವಳಿಗೆ ಜಲವನ್ನು ಕೊಟ್ಟು ಎಬ್ಬಿಸಿ ನಿಲ್ಲಿಸಿದ್ದಾರೆ. ಸುಭದ್ರ ಹೇಳ್ತಿದ್ದಾಳೆ, ನಾರದ್ರೆ ನಾನೇನು ಪಾಪ ಮಾಡಿದೆ ಅಂತ ನನ್ನ ಕೈಯಲ್ಲಿ ಇಂತಹ ಒಂದು ಕೆಲಸವನ್ನು ಮಾಡಿಸಿದ್ರಿ? ಎಷ್ಟು ದಿವಸಗಳ ಕಾಲ ನೀವು ಕಾದಿದ್ರಿ ನನ್ನ ಪತಿ ಮತ್ತು ನನ್ನ ಅಣ್ಣನ ಮಧ್ಯದಲ್ಲಿ ತಂದು ಹಾಕಬೇಕು ಅಂತ? ನಾನೇನಮ್ಮ ಮಾಡಿದೆ? ನಾನಾ ಮಾಡಿ ಪ್ರತಿಜ್ಞೆ? ನೀನು ತಾನೇ ಮಾಡಿ ಪ್ರತಿಜ್ಞೆ. ನಿನಗೆ ಆಗಲ್ಲ ಅನ್ನು ಕರ್ಕೊಂಡು ಹೋಗ್ತೀನಿ ಅವನನ್ನು. ಚೆಚ್ಚೆ, ಎಲ್ಲಾದರೂ ಉಂಟೆ. ಪಾರ್ಥನ ಪಾದ ಸಾಕ್ಷಿ ಮಾಡಿರುವಾಗ ಕಾಪಾಡೋ ನನ್ನ ಹೊಣೆ, ನಾನು ಕಾಪಾಡೇ ಕಾಪಾಡ್ತೀನಿ. ಆದರೆ ನಾರದ್ರೆ ನೀವೇ ಏನಾದ್ರು ದಾರಿಯನ್ನು ತೋರಿಸಿ ಉಪಾಯನ ಮಾಡಿಕೊಡಿ ಅಂತ ಹೇಳಿ ಕಾಲಿಗೆ ಬಿದ್ದು. ನಾರದ್ರಂದ್ರೆ ನನ್ನ ಕಾಲಿಗೆ ಬಂದಿದೆ ವಿಪತ್ತು. ಎದ್ದಳಮ್ಮ, ಅಮ್ಮ ಸುಭದ್ರ ಹೀಗೆ ಮಾಡು, ನಿಮ್ಮ ಅರಮನೆಯಲ್ಲಿ ಕೋಪದ ಗೃಹ ಅಂತ ಇರುತ್ತಲ್ಲ, ಅಲ್ಲಿಗೆ ಹೋಗಿ ಕೂತ್ಕೋ. ನಿನ್ನ ಯಜಮಾನ ಪಾರ್ಥ ಬಂದವನೇ ಬೇಕಾದ ಪ್ರತಿಜ್ಞೆ ಮಾಡಿಕೊಡ್ತಾನೆ ನಿನಗೆ, ಅವನ ಕೈಯಲ್ಲಿ ಒಂದು ಪ್ರತಿಜ್ಞೆ ಮಾಡಿಸು. ಏನಂತ? ಈ ಗಂಧರ್ವನ ರಕ್ಷಣೆಯನ್ನು ಮಾಡ್ತಾನೆ ಅಂತ ಪ್ರತಿಜ್ಞೆ ಮಾಡಿಸು, ಅಷ್ಟೇ ನಿನ್ನ ಕೆಲಸ. ನಾರದ್ರೆ ಅವ್ರ ಕೈಯಲ್ಲಿ ಪ್ರತಿಜ್ಞೆ ಮಾಡಿಸ್ಬೇಕೆ? ಮಾಡಿಸ್ಲೇಬೇಕಮ್ಮ, ಮಾಡಿಸ್ಲೇಬೇಕು, ಉಳಿಬೇಕು ಅಂದ್ರೆ ಮಾಡಿಸ್ಬೇಕು. ಆಗ್ಲಿ ನಾರದ್ರೆ ಅಂತ ಹೋದ್ಲು. ಆಭರಣಗಳನ್ನೆಲ್ಲ ಬಿಚ್ಚಿಟ್ಟು ತಲೆಗೊಂದು ಲಪಾಟೆಯನ್ನು ಸುತ್ತು ನೆಲದ ಮೇಲೆ ಕೂತಿದ್ದಾಳೆ. ಯಾರೋ ಹೇಳಿದ್ರು ಕೋಪದ ಗ್ರಹ ಸೇರಿದ್ದಾಳೆ ಸುಭದ್ರಾ ಅಂತ. ಓಡಿ ಬಂದ ಅರ್ಜುನ
ಒಂದು ಬಾಗಿಲು ತೆಗೆದು ನೋಡಿದ್ರೆ ನೆಲದ ಮೇಲೆ ಮಲಗಿದ್ದಾಳೆ. ನೋಡ್ತಾನೆ ಅರ್ಜುನ ಬಂದವನೇ, ಸುಭದ್ರ ಏನಾಯ್ತು ಎದ್ದೇಳು. ಏಳು ದುರಧೀರನಾದ ಪಾರ್ಥನ ಮಡದಿ ಏಳು, ಏಳು ಅಂಬುಜಾಕ್ಷನ ಸೋದರಿ ನೀನೇಳು, ಶ್ರೀಕೃಷ್ಣನ ಸೋದರಿ ನೀನೇ. ಸುಭದ್ರ ಯಾಕೆ ಕೋಪದ ಗ್ರಹವನ್ನು ತೆಗೆದಿದ್ಯಾ, ಏನಾಯ್ತು ಅಂತ? ಏನೋ ಆಯ್ತು ಬಿಡಿ ಅಂದ್ಲು. ಏನೋ ಆಯ್ತು ಬಿಡಿ, ಏನಾಯ್ತು ಅಂತ ತಿಳಿಸು. ಇರಿ ಅಂದೊಳೆ ಚಪ್ಪಾಡೆ ತಟ್ಟದು. ಓಡಿ ಬಂದ ಗಂಧರ್ವ, ಬಂದವನೇ ಅರ್ಜುನ ಪಾದಗಳನ್ನು ಹಿಡಿದು, ಅರ್ಜುನ ಪಲ್ಗುಣೋ ಜಿಷ್ಣು ಕಿರೀಟಿ ಶ್ವೇತವಾಹನ ವಿಭತ್ಸು ವಿಜಯ ಪಾರ್ಥ ಸವ್ಯಸಾಚಿ ಧನಂಜಯ ಶರಣು ಶರಣು ಧನ. ನೋಡ್ದ ಅರ್ಜುನ ಬಸ್ದ ಸುಭದ್ರನನ್ನು ನೋಡಿ ಹೇಳ್ತಾನೆ, ಸುಭದ್ರ ಈತ ಯಾರು? ಸುಭದ್ರ ದೇವಿ ಹೇಳ್ತಾಳೆ, ಈತ ಒಬ್ಬ ಗಂಧರ್ವ, ಇವನ ಶಿರಚ್ಛೇದನ ಮಾಡ್ತೀನಿ ಅಂತ ಒಬ್ಬ ವೀರ ಪ್ರತಿಜ್ಞೆ ಮಾಡಿದ್ದಾನೆ. ನಾನು ಇವನನ್ನ ಕಾಪಾಡ್ತೀನಿ ಅಂತ ಅಭಯವನ್ನ ನೀಡಿದ್ದೀನಿ, ಹೀಗಾಗಿ ತಾವು ಕಾಪಾಡಲೇಬೇಕು ಅವನು. ಅಷ್ಟೇ ತಾನೆ, ಅದಕ್ಕೆ ನೀನು ಯಾಕೆ ಕೋಪದ ಗ್ರಹವನ್ನು ತೆಗಿಬೇಕಿತ್ತು? ನನಗೊಂದು ಮಾತು ಹೇಳಿದ್ರೆ ಆಗ್ತಿರ್ಲಿಲ್ವೇ? ಅಲ್ಲ, ನೀವು ಒಂದೇ ಒಂದು ಪ್ರತಿಜ್ಞೆ ಮಾಡಿದ್ರೆ. ಸುಭದ್ರ ನನ್ನ ಮಾತನ್ನ ನಿಮ್ಗೆ ನಂಬಿಕೆ ಇಲ್ಲವೇ? ಅಲ್ಲ, ನಂಬಿಕೆ ಇದೆ, ಆದರೂ ಒಂದು ಪ್ರತಿಜ್ಞೆ ಮಾಡಿ. ಆಗ್ಲಿ, ಪಾಂಡುರಾಜನಾಣೆ ತಾಯಿ ಕುಂತಿಯಾಣೆ ಧರ್ಮ ಜನಾಣೆ ವೃಕೋದರನಾಣೆ ನಕುಲ ಸಹ ದೇವೋತ್ತಮರಾಣೆ ಎನ್ನ ಕುಲಸ್ವಾಮಿ ಶ್ರೀಕೃಷ್ಣನಾಣೆ ನಿನ್ನ ಕಾರ್ಯವ ನಡೆಸುವೆನು. ಅವನ ಕೈಯಲ್ಲೂ ಪ್ರತಿಜ್ಞೆನ ಮಾಡಿಸ್ಕೊಂಡು ಎಲ್ಲಿದ್ರೋ ಏನೋ ನಾರದ್ರು ದಿಢೀರಂತ ಬಾಗಿಲು ತೆಗೆದು ಓಡಿ ಬರ್ತಾರೆ, ಪಾರ್ಥ ಅಂತ. ಏನಾಯ್ತು ನಾರದ್ರೆ? ಹಿಂದು ಮುಂದು ಯೋಚಿಸಿ ನೋಡಿ ವೃಂದಾರಕನ ಸುತ ಹಿಂದು ಮುಂದು ಯೋಚಿಸಿ ನೋಡಿ. ಏನಾಯ್ತು ನಾರದ್ರೆ? ಹಿಂದೆ ಮುಂದೆ ಯೋಚನೆ ಮಾಡ್ಬೇಕಲ್ವೇ? ಅಲ್ಲ, ಏನಾಯ್ತು ಹೇಳಿ. ದುಡುಕುವುದಲ್ಲವೋ ಕೆಡುವುದು ವಚನ ಅಡಿಗಡಿಗೆ ಧನಂಜಯನೇ ಹಿಂದು ಮುಂದು ಯೋಚಿಸಿ ನೋಡಿ. ನಾರದ್ರೆ, ಹಿಂದು ಮುಂದು ಯೋಚಿಸಿ ನೋಡಿ ಅಂತ ಯಾಕೆ ಹೇಳ್ತಾನೆ ಇದ್ದೀರಿ? ಏನಾಯ್ತು? ಅಲ್ಲಯ್ಯ, ಪ್ರತಿಜ್ಞೆ ಮಾಡೋದಂತೂ ಮಾಡಿದೆ. ಆ ವೀರ ಯಾರು, ಯಾಕೆ ಪ್ರತಿಜ್ಞೆ ಮಾಡ್ದ ಅಂತ ಕೇಳಿದ್ಯಾ? ನಾರದ್ರೆ, ಈ ಭೂಲೋಕದಲ್ಲಿ ಗಾಂಡೀವ ಪಾಣಿ ಆಗಿರ್ತಕ್ಕಂಥ ನನ್ನ ಮುಂದೆ ಒಬ್ಬ ವೀರ ಅಂತಿದ್ದಾನೇನ್ರಿ? ಇದನಪ್ಪ ಇದ್ದಾನೆ. ಯಾರವನು ಹೇಳಲೇಬೇಕೆ? ಹೇಳಿ ನಾರದ್ರೆ. ಅಮ್ಮ ಸುಭದ್ರಾದೇವಿ, ಹೇಳಮ್ಮ ನನಗಾಗಲ್ಲ ನಾರದ್ರೆ, ನೀವೇ ಹೇಳ್ಬಿಡಿ ಅಂದ್ಲು. ಅಯ್ಯ ಗಂಧರ್ವ, ಆಗ್ತಿಲ್ಲ ನಾರದ್ರೆ ಅಂದ. ಅಯ್ಯೋ ನಾರದ್ರೆ, ನೀವೇ ಹೇಳಿ ನಾರದ್ರೆ, ನೀವು ಹೇಳೋ ಅಷ್ಟರಲ್ಲಿ ಬಾಣ ಹೂಡಿದೆ ಅಂತ ಅನ್ಕೊಡಿ. ಹೇಳಲೇಬೇಕೆ? ಹೇಳಿ ನಾರದ್ರೆ, ಅನುಭವಿಸು. ದ್ವಾರಾವತಿಗೆ ದೊರೆಯಾಗಿ, ಓ ದ್ವಾರಕಾ ಪಟ್ಟಣಕ್ಕೆ ದೊರೆಯಾಗಿರುವವನು ಅಂದ್ರೆ ಉಗ್ರಸೇನ ಮಹಾರಾಜ ಮುದಿಗೊಡ್ಡು ಹೆಗ್ಗುಣ ಪಡೆದಂಗ್ ಬಿಡ್ತಾಕ್ಬಿಡ್ತೀನಿ ಅಂದ ಅರ್ಜುನ. ಅಯ್ಯ ಅರ್ಜುನ, ಪೂರ್ತಿ ಕೇಳಿ ಮಾತಾಡು. ದ್ವಾರಾವತಿಗೆ ದೊರೆಯಾಗಿ ತನ್ನಾರಾದಿ ಭಜನರ ಕಾಯುವ ಸೃಷ್ಟಿ ಸ್ಥಿತಿಗೆ ಕಾರಣಾನವ ಅಷ್ಟಾಂಗಕ್ಕೆ ತಾ ದೊರೆಯಾಗಿ
ದುಷ್ಟರ ಶಿಪ ಶಿಷ್ಟನವ ಶಿಷ್ಟರ ರಕ್ಷಿಪ ಕೃಷ್ಣನವ ದ್ವಾರಾವತಿಗೆ ದೊರೆಯಾಗಿ ಬಿದ್ದ ಅರ್ಜುನ ಬಿದ್ದಂತ ಅರ್ಜುನ ನೆಪಿಸಿದ್ದಾಳೆ ಸುಭದ್ರಾದೇವಿ ಅರ್ಜುನನ ಜಾನುಬಲ ಜಂಗಬಲ ಎಲ್ಲಾ ಕುಗ್ಗ ಹೋಗಿದೆ ಗಾಂಡೀವ ಹಸ್ತದಿಂದ ಕೆಳಗೆ ಬೀಳ್ತಿದೆ ಅರ್ಜುನ ಅಂತಾನೆ ನಾರದ್ರೆ ಎಷ್ಟು ವರ್ಷಗಳಿಂದ ಕಾದಿದ್ರಿ ನನ್ನ ಮತ್ತು ಕೃಷ್ಣನ ಮಧ್ಯೆ ತಂದು ಹಾಕ್ಬೇಕು ಅಂತ ಯಾಕೆ ಈ ಥರ ಮಾಡ್ತಿದ್ದೀರಿ ನಾರದ್ರೆ ನಾನೇನಯ್ಯ ಮಾಡಿದೆ ಪ್ರತಿಜ್ಞೆ ಮಾಡ್ದು ನೀನು ಯಾಕೆ ಪ್ರತಿಜ್ಞೆ ಮಾಡಿದೆ ಅಂತ ತಾನೆ ನಾನು ಕೇಳಿದ್ದು ನನ್ನ ಮೇಲೆ ಹೇಳ್ತೀಯಾ ನೋಡು ನಿನಗಾಗಲ್ಲ ಅಂದ್ರೆ ಹೇಳು ಗಂಧರ್ವನ ಕರ್ಕೊಂಡು ಹೊರಟೋಗ್ತೀನಿ ಛೇ 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 ಎಲ್ಲಾದರೂ ಉಂಟೆ ನಾರದ್ರೆ ಹಾಂ ಕೃಷ್ಣನ ಮೇಲೆ ಪ್ರತಿಜ್ಞೆ ಮಾಡಿ ನಾನು ಹೇಗೆ ಹಿಂದೆ ಹೋಗಲಿ ಇವನನ್ನು ಕಾಪಾಡೋ ನನ್ನ ಹೊಣೆ ಕಾಪಾಡೇ ಕಾಪಾಡ್ತೀನಿ ಹೇಗೆ ಕಾಪಾಡ್ತೀಯ ನಾನೊಂದು ಶರಪಂಜರವನ್ನು ನಿರ್ಮಿಸ್ತೀನಿ ಆ ಶರಪಂಜರದ ಮಧ್ಯದಲ್ಲಿ ಈ ಗಂಧರ್ವನನ್ನು ಇಡ್ತೀನಿ ಕೃಷ್ಣನಿಗಂತೂ ನಾನು ಹೇಳೋದೇ ಇಲ್ಲ ಇಲ್ಲಿದ್ದಾನೆ ಅಂತ ಹಾಗೋ ಹಾಗಾದ್ರೆ ಬರ್ತೀನಿ ನಾನು ಎಲ್ಲಿ ಹೊರಟ್ರೆ ನಾರದ್ರೆ ಯುದ್ಧದ ಸಮಯಕ್ಕೆ ಬಂದ್ಬಿಡ್ತೀನಿ ಸರಿಯಾಗಿ ಯುದ್ಧದ ಸಮಯ ಯುದ್ಧ ಎಲ್ಲಾಗತ್ರಿ ಅಲ್ಲ ನೀನು ಹಿಂಗೆ ಮಾಡ್ರೆ ಯುದ್ಧ ಆಗಲೇಬೇಕಲ್ವೇ ಛೇ ಛೇ ಕೃಷ್ಣ ಮಹಾನ್ ಕರುಣಾಮಯಿ ಅರ್ಥ ಮಾಡ್ಕೊಳ್ತಾನೆ ಹಾಗಂದೋರೆ ನಾರದ್ರು ಹೊರಟ್ರು ನೇರವಾಗಿ ದ್ವಾರಕಾಪಟ್ಟಣಕ್ಕೆ ಬಂದರು ಕೃಷ್ಣ ಅಂದರು ಓಹೋ ನಾರದ ಮಹಾಮುನಿಗಳು ಏನು ನಾರದ್ರೆ ಸಮಾಚಾರ ಕೃಷ್ಣ ಏನಿಲ್ಲ ನಾಪ್ಸಕ್ಕೆ ಬಂದೆ ಏನನ್ನ ಸಾಯಂಕಾಲ ಶಿರಚ್ಛೇದನ ಅಯ್ಯೋ ಅದಕ್ಕಿನ್ನೂ ಎಷ್ಟೋ ಸಮಯ ಉಂಟು ಸಮಯ ಇಲ್ಲ ಕೃಷ್ಣ ಯಾಕೆ ಈಗ ಆ ಗಂಧರ್ವ ಒಬ್ಬ ವೀರಾದಿ ವೀರನಲ್ಲಿ ಹೋಗ್ಬಿಟ್ಟಿದ್ದಾನೆ ರಕ್ಷಣೆಗೆ ನಾರದ್ರೆ 14 ಲೋಕಕ್ಕೂ ಒಡೆಯ ನಾನು ನನ್ನ ಮುಂದೆ ಯಾರ್ರಿ ಅವನು ವೀರ ಅಂದ ಕೃಷ್ಣ ಕೃಷ್ಣ ಅವನು ಕೇವಲ ವೀರ ಅಷ್ಟೇ ಅಲ್ಲ ನಿನ್ನ ಭಕ್ತನೂ ಆಗಿದ್ದಾನೆ ನನ್ನ ಭಕ್ತನೇ ಅಲ್ಲ ನಾರದ್ರೆ ನನ್ನ ಭಕ್ತನಾಗಿರುವವನು ನನ್ನ ಮುಂದೆಯೇ ಶಸ್ತ್ರವನ್ನು ಎತ್ತುತ್ತಾನೆ ನಾನು ದೊಡ್ಡವನೇ ನನಗಿಂತ ದೊಡ್ಡವನೇ ಅವನು ಕೃಷ್ಣ ಅದೇ ನನಗೆ ಅನುಮಾನ ಏನು ನಾನಾ ತೆರದಿ ನಿಧಾನಿಸಿ ನೋಡಲು ನೀನೇ ದೊಡ್ಡವನು ನಿನ್ನ ಭಕ್ತರು ದೊಡ್ಡವರು ಜಲಜ ಭವಾಂಡಕ್ಕೆ ಒಡೆಯನಹುದಾದರೆ ಬಲಿಯ ಮನೆಯ ಕಾಯ್ದ ಮೇಲೆ ನೀನೇ ದೊಡ್ಡವನು ನಿನ್ನ ಭಕ್ತರು ದೊಡ್ಡವರು ಕೃಷ್ಣ ನೀನು ದೊಡ್ಡವನು ಅಥವಾ ನಿನ್ನ ಭಕ್ತರು ದೊಡ್ಡವರು ನಾರದ್ರೆ ಈ ತತ್ವದ ವಿಚಾರವನ್ನು ಆಮೇಲೆ ಮಾತಾಡೋಣ ಅವನು ಯಾರೋ ವೀರ ಅಂದ್ರಲ್ಲ ಯಾರೋ ಅವನು ಹೇಳಿ ಅರಮನೆಗೆ ನೀನು ಪರ ದೈವನಾಗಿಯೇ ಅರಮನೆಗೆ ನೀನು ಪರ ದೈವನಾಗಿಯೇ ಅರರಥವನೇ ಮೇರೆವೆ ಅರರಥವನೇ ಮೇರೆವೆ ಅರರಥವನೇ ಮೇರೆವೆ ಅವನೆ ಪೇಳ್ಬೆ ಅರಮನೆಗೆ ನೀನು ಪರ ದೈವನಾಗಿ ಓಹೋ ನಮ್ಮ ಅರ್ಜುನ ನಾರದ್ರೆ ಕೂತ್ಕೊಳ್ಳಿ ಈಗಲೇ ಒಂದು ಪತ್ರವನ್ನು ಬರಿತೀನಿ ನೋಡಿ ಅವನೇ ತಂದು ಒಪ್ಪಿಸ್ತಾನೆ ಗಂಧರ್ವನನ್ನು ಸರಿ ಹಾಗಂದೋನೆ ಕೃಷ್ಣ ಪತ್ರ ಬರೆದ ಉದ್ಧವನನ್ನು ಕರೆದಿದ್ದಾನೆ ಉದ್ಧವ ತಲುಪಿಸ್ಬಿಡಪ್ಪ ಪಾಂಡವರಿಗೆ ಉದ್ಧವ ನೇರವಾಗಿ ಹಸ್ತಿನಾಪುರಕ್ಕೆ ಬಂದಿದ್ದಾನೆ ಧರ್ಮರಾಜನ ಕೈ ಕೊಟ್ಟ ಪತ್ರವನ್ನು ಧರ್ಮರಾಜ ಓದ್ತಿದ್ದ ಹಾಗೆ ನಡುಕ್ತ ಕಣ್ಣ ನೀರು ಸುಟ್ಟೋಯ್ತು ಭೀಮ ಬಂದು ಕೇಳ್ತಾನೆ ಅಣ್ಣ ಏನಾಯ್ತು ದ್ವಾರಕಾಯಿಂದ ಕೃಷ್ಣ ಬರೆದಿರೋ ಪತ್ರಪ್ಪ ಏನು ಬರೆದಿದ್ದಾನೆ ಸ್ವಸ್ತಿ ಶ್ರೀಮತ್ ಸಕಲ ಸುರಾಸುರನಿಕರ ಪೂಜಿತ ದಿಗಂತ ವಿಶ್ರಾಂತ ಸಮಜ್ಞ ಸ್ವಾಜ್ಞ ರಸಜ್ಞ ಛೇದಕ ವಿಚ್ಛೇದಕ ವಾಸ್ತವ ಪ್ರಶಸ್ತ ಹಸ್ತಿನಾದೀಶ ಧರ್ಮಜಗೆ ಮೃಕೋದರಗೆ ಸವ್ಯಸಾಚಿಗೆ ನಕುಲ ಸಹದೇವೋತ್ತಮರಿಗೆ ಶ್ರೀಕೃಷ್ಣ ಆಶೀರ್ವದಿಸಿ ಬರೆಸಿರುವ ಪತ್ರವು ನಾವು ಕ್ಷೇಮದೊಳಿರುತಿಹೆವು ನಿಮ್ಮ ಕ್ಷೇಮ ಲಾಭವ ಕೇಳಿ ಬಹುಕಾಲವಾಯಿತು ಎಮ್ಮ ಶತ್ರು ಎಂಬ ಒರು ಗಂಧರ್ವ ನಿಮ್ಮ ಬೆನ್ನು ಮೊರೆ ಹೋಗಿರುವ ಕಾರಣ ಅವನನ್ನಮ್ಮಡಿಗೆ ತಂದೊಪ್ಪಿಸಿದರೆ ಸಮ ಇಲ್ಲವಾದರೆ ನಿಮ್ಮ ಬೆನ್ನು ಚರ್ಮವ ಸೀಳುವೆ ನೆಚ್ಚರಿಕೆ ಇತಿ ದ್ವಾರಕಾದೇಶ ಶ್ರೀಕೃಷ್ಣ ಧರ್ಮರಾಜನ ಕೈಕಾಲು ನಡ್ಕ ಬಂದ್ಬಿಡ್ತು ಭೀಮ ಅಂದ
ಅಣ್ಣ ನೋಡು, ಅರ್ಜುನನ ತಪ್ಪೇನಿಲ್ಲ ಇದರಲ್ಲಿ. ತಿಳಿದೇ ಅವನ ಪ್ರತಿಜ್ಞೆ ಮಾಡಿದ್ದಾನೆ. ಒಂದು ವೇಳೆ ಕೃಷ್ಣನ ಹಸ್ತದಿಂದಲೇ ನಾವು ಅವನ ಪಾದವನ್ನು ಸೇರಬೇಕು ಅಂದರೆ ಹಾಗೇ ಆಗಲಿ. ಆದರೆ ಕ್ಷತ್ರಿಯರ ವಚನ, ಅರ್ಜುನನ ವಚನ, ಅದು ಕೃಷ್ಣನ ಮೇಲೆ ಮಾಡುವಂತಹ ಪ್ರತಿಜ್ಞೆ, ಅದು ಎಂದೂ ಸೋಲಬಾರದು. ಆ ಗಂಧರ್ವನ ರಕ್ಷಣೆ ಆಗಲೇಬೇಕು, ಯುದ್ಧಕ್ಕೆ ನಾವು ಸಿದ್ಧ ಅಂತ ಬರೆದು ಕಳಿಸು. ಸರಿ ಅಂತ ಅದೇ ರೀತಿಯ ಪತ್ರವನ್ನು ಬರೆದು ಧರ್ಮರಾಜ ಉದ್ಧವನ ಕೈ ಕೊಟ್ಟ. ಉದ್ಧವ ಬಂದವನೇ ದ್ವಾರಕಾಪಟ್ಟಣ ಕೃಷ್ಣನ ಕೈ ಕೊಟ್ಟಿದ್ದಾನೆ. ಕೃಷ್ಣ ಓದ್ದ. ನಾರದ ಕೇಳಿದ್ರೆ ಏನ್ ಬರೆದಿದ್ದಾರೆ ಕೃಷ್ಣ ನೋಡಿ, ನಾರದ್ರೆ ಎಂತಹ ಸೊಕ್ಕು, ಏನ್ ಬರೆದಿದ್ದಾರೆ ಕೃಷ್ಣ? ಯುದ್ಧಕ್ಕೆ ಸಿದ್ಧ ಅಂತ ಬರೆದಿದ್ದಾರೆ. ಉದ್ಧವ, ಪ್ರದ್ಯುಮ್ನನಿಗೆ ಹೇಳು, ಸಂಪೂರ್ಣ ನಾರಾಯಣಿ ಸೇನೆ ಸಿದ್ಧವಾಗಬೇಕು, ಕೂಡಲೇ ಹಸ್ತಿನಾಪುರಕ್ಕೆ ಹೋಗಿ ಯುದ್ಧವನ್ನು ಮಾಡುವ. ಹಾಗಂದವನೇ ನಾರದ್ರಲ್ಲಿಂದ ಹೊರಟಿದ್ದಾರೆ. ನಾ ಬರ್ತೀನಿ ಕೃಷ್ಣ. ಯಾಕೆ ನಾರದ್ರೆ? ನಾ ಸರಿಯಾಗಿ ಯುದ್ಧ ಸಮಯಕ್ಕೆ ಬಂದ್ಬಿಡ್ತೀನಿ, ನಿನ್ನ ಕೃಪೆನ ಇರಲಿ ಅಂತ ಹೇಳಿ ಹೊರಟ್ರು. ಹಾಗಂದವರೇ ನೇರವಾಗಿ ಹಸ್ತಿನಾಪುರಕ್ಕೆ ಬಂದರು. ನಾರದ್ರು ಬಂದವರೆ ಬಾಗಿಲು ತೆಗೆದು, ಪಾಂಡವರೇ ಪಾಂಡವರೇ, ಕೃಷ್ಣ ಬರ್ತಿದ್ದಾನೆ. ಬರಲಿ ನಾರದ್ರೆ, ಸೇನಾ ಸಮೇತವಾಗಿ ಬರ್ತಿದ್ದಾನೆ. ಬರಲಿ ನಾರದ್ರೆ, ಯುದ್ಧಕ್ಕೆ ಬರ್ತಿದ್ದಾನೆ. ಬರಲಿ ನಾರದ್ರೆ, ನಾವೇ ಬರ್ತು ಕಳಿಸಿರೋದು ಪತ್ರವನ್ನ. ಅಲ್ಲ, ನೀವು ಯುದ್ಧ ಸಿದ್ಧವಾಗಲ್ವೇ? ನಾವು ಎಲ್ಲಿ ನಾರದ್ರೆ ಸಿದ್ಧವಾಗಲ್ಲ. ನಾವೈವರೇ ಸಿದ್ಧವಿದ್ದೀವಿ, ಕೃಷ್ಣನ ವಿರುದ್ಧ ಯುದ್ಧವನ್ನು ಮಾಡ್ತೀವಿ. ಆಗಲಿ ಅಂತ ಹೇಳಿ ಕೃಷ್ಣ ಬಂದವನೇ ಪಾಂಚಜನ್ಯ ಶಂಖವನ್ನು ಊದಿದ್ದಾನೆ. ಅವನ ಪಾಂಚಜನ್ಯ ಶಂಖ ಮೊಳಗಿದ ತಕ್ಷಣವೇ ಪಾಂಡವರು ಬಂದಿದ್ದಾರೆ. ಕೃಷ್ಣನ ಎದುರಿಗೆ ಅರ್ಜುನ, ಬಲರಾಮನ ಎದುರಿಗೆ ಯುಧಿಷ್ಠಿರ, ನಕುಲ, ಪ್ರದ್ಯುಮ್ನ, ಸಹದೇವ, ಸಾತ್ಯಕಿ, ಇನ್ ಮಿಕ್ಕ ಎಲ್ಲ ಯಾದವರ ಮೇಲೆ ಭೀಮಸೇನ ಒಬ್ಬ ಕಾಣಿಸ್ಕೊಂಡ. ಯುದ್ಧ ಪ್ರಾರಂಭವಾಯಿತು. ಕೃಷ್ಣ ಅರ್ಜುನ ಯುದ್ಧ ಮಾಡ್ತಿದ್ದಾರೆ. ಬಾಣಗಳು ಪುಂಕಾಣು ಪುಂಕವಾಗಿ ಹೋಗುವಾಗ ನಾರದ್ರು ಮಧ್ಯದಲ್ಲಿ ಬಂದ್ಬಿಟ್ರು. ಕೃಷ್ಣ ಅಂದ, ರೀ ನಾರದ್ರೆ ಪಕ್ಕಕ್ಕೆ ಹೋಗ್ರಿ, ತಲೆ ಗುರುಡ ಹೊಡೆದ್ಬಿಡೋದು ಆಮೇಲೆ. ನಾರದಂದ್ರು, ಕೃಷ್ಣ ನೀನು ಅರ್ಜುನ ಯುದ್ಧ ಮಾಡುವಾಗ ಮಧ್ಯದಲ್ಲಿ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೋದು, ಏನ್ರಿ ಹಾಗಂದ್ರೆ? ಇನ್ನೇನು ಕೃಷ್ಣ, ಅರ್ಜುನ ಹೊಡೆಯುವಂತಹ ಬಾಣವೆಲ್ಲ ಪುಷ್ಪವಾಗಿ ಬಂದು ನಿನ್ನ ಕಾಲಿಗೆ ಬೀಳ್ತಾ ಇದೆ. ನೀ ಹೊಡೆಯುವಂತಹ ಬಾಣವೆಲ್ಲ ಮಂತ್ರಾಕ್ಷತೆಯಾಗಿ ಹೋಗಿ ಅರ್ಜುನನ ಶಿರಸ್ ಮೇಲೆ ಬೀಳ್ತಾ ಇದೆ. ಏನಿದು ಕೃಷ್ಣ? ಕೃಷ್ಣ ಅಂದ ನಾರದ್ರೆ, ನಾ ಬಾಣ ಹೊಡೆತಿದ್ದೀನಿ, ಆದರೆ ಆ ಬಾಣಗಳೆಲ್ಲ ಹೋಗಿ ತದಭಿಮಾನಿ ದೇವತೆಗಳೆಲ್ಲ ಪುನಃ ಬಂದು ನನಗೆ ಹೇಳ್ತಾರೆ, ಕೃಷ್ಣ ನಿನ್ನಿಂದ ಬಿಡುಗಡೆ ಹೊಂದಿ ಬದನಕ್ಕೆ ಹೊಡೆಯನಲ ಬದನದಿ ಕೃಷ್ಣ ಕೃಷ್ಣ ಎನಿತಿಹನು ಶಿರಕ್ಕೆ ಹೊಡೆಯನಲ ಶಿರದಿ ನಿನ್ನಯ ನಿರ್ಮಾಲ್ಯವನು ಧರಿಸಿಹನು. ಕೈಗೋ ಕಾಲ್ಗೋ ಹೊಡೆದ್ಬಿಡೋಣ ಅಂದ್ರೆ ಪ್ರತಿರೋಮಗಳು ಕೃಷ್ಣ ಕೃಷ್ಣ ಎನಿತಿಹನು. ಏನ್ ಮಾಡ್ಲಿ ನಾರದ್ರೆ? ನೋಡಿ ಆ ಗಂಧರ್ವ ಎಲ್ಲಿದ್ದಾನೆ ಹೇಳಿ, ಅವನ ಮುಗಿಸ್ಬಿಡ್ತೀನಿ, ಯುದ್ಧವೇ ಬೇಡ. ಅಯ್ಯಯ್ಯೋ ಅಸಾಧ್ಯ ಕೃಷ್ಣ, ಆ ಗಂಧರ್ವ ಎಲ್ಲಿದ್ದಾನೆ ಅಂತ ನಾ ನಿನಗೆ ಹೇಳೋದು, ಆಮೇಲೆ ನೀವೊಂದು ಡುಮ್ ಅನಿಸ್ಬಿಟ್ರೆ ನಾನೆಲ್ಲ ಹೋಗ್ಲಿ. ನೋಡು, ನಾನು ಅರ್ಜುನಿಗೆ ಮಾತು ಕೊಟ್ಟಿದ್ದೀನಿ, ಶರಪಂಜರದಲ್ಲಿ ನಿರ್ಮಾಣ ಮಾಡಿ ಮಧ್ಯದಲ್ಲಿ ಗಂಧರ್ವನನ್ನ ಅರ್ಜುನ ಇಟ್ಟಿದ್ದಾನೆ ಅಂತ ನಾನು ಯಾರಿಗೂ ಹೇಳಲ್ಲ, ಮಾತು ಕೊಟ್ಟಿದ್ದೀನಿ, ನಾನು ನಿನಗೂ ಹೇಳಲ್ಲ. ಸರಿ, ಈ ಕಡೆ ಬನ್ನಿ. ಹಾಗಂದವನೆ ಕೃಷ್ಣ ಸುದರ್ಶನ ಚಕ್ರ ತೆಗೆದು ಪ್ರಯೋಗ ಮಾಡಬೇಕು. ಬಂದದ್ದೇ ಆ ಚಕ್ರ ಗಂಧರ್ವನ ರುಂಡ ಮುಂಡ ಬೇರೆ ಮಾಡಿ ಓಡ್ ಬಂದ್ರು. ನಾರದ್ರು, ಅರ್ಜುನ ನೋಡಯ್ಯ ಅಲ್ಲಿ ಇರಿ, ನಾರದ್ರೆ ನಾಗಾಸ್ತ್ರ ಬಿಡ್ತಿದ್ದೀನಿ, ನಿನ್ನ ನಾಗಾಸ್ತ್ರ ಮನೆ ಹಾಳಾಯ್ತು, ಅಲ್ಲಿ ಹೋಗಿ ನೋಡೋಣಪ್ಪ ಏನಾಗಿದೆ ಅಂತ. ಗಂಧರ್ವನಿಗೆ ಬಂದು ನೋಡಿದ್ರೆ ಕೊಟ್ಟ ಕೃಷ್ಣ ಕೆಲಸ, ರುಂಡ ಮುಂಡ ಬೇರೆ ಆಗ್ಬಿಟ್ಟಿದೆ. ಅಯ್ಯಯ್ಯೋ, ಏನ್ ಮಾಡೋದೀಗ? ಕೃಷ್ಣ ಕೈ ಎತ್ತಿದ್ದಾನೆ, ಆ ನಾರಾಯಣ ಸೇನ ಪುನಃ ಹೊರಟೋಗಿದೆ ಹಿಂದೆ. ಹೀಗಿರುವಾಗ ಅರ್ಜುನ ಹೇಳ್ದ, ನಾರದ್ರೆ ನನಗೆ ಅಪ್ಪಣೆಯನ್ನು ನೀಡಿ. ಏನಂತ? ಉರಿಯೊಳಗೆ ಉರಿಸುವೆ ದೇಹವ ಬರದಿ. ನಾ ಪ್ರತಿಜ್ಞೆ ಮಾಡಿದ್ದೆ ನಾರದ್ರೆ, ಒಂದು ವೇಳೆ ಇವನನ್ನು ಕಾಪಾಡಲಿಲ್ಲ ಅಂದರೆ ಅಗ್ನಿಗೆ ನನ್ನ ದೇಹವನ್ನು ಅರ್ಪಿಸ್ಬಿಡ್ತೀನಿ ಅಂತ. ನಾನೀಗ ಅಗ್ನಿಗೆ ನನ್ನ ದೇಹವನ್ನು ಅರ್ಪಿಸ್ಲೇಬೇಕು. ನೀ ಮಾಡಿಬಿಟ್ಟಿಯಪ್ಪ ಪ್ರತಿಜ್ಞೆ, ನಾನು ಏನು ಮಾಡೋಕ್ಕಾಗತ್ತೆ ನೋಡು, ಇಲ್ಲೇ ಒಣಗಿದ ಕಟ್ಕೆ ಇದೆ, ಅದನ್ನು ತೊಗೊಂಬರ್ತೀನಿ, ನಾ ಸೊಗಸಾಗಿ ಮಂತ್ರ ಹೇಳ್ತೀನಿ, ಮೂರು ಸುತ್ತು ಬಾ ಬೀಳು ಅಂದ್ರು ನಾರದ್ರು. ಒಂದು ಕೆಲಸ ಮಾಡು, ನೀ ಸುತ್ತು ಬರ್ತಾನೇ ಇರು, ನಾ ಹೇಳೋದಂತ ಹಾರಬೇಡ. ಹಾಗಂದವರೆ ಓಡೋದ್ರು ನಾರದ್ರು. ಈ ಕಡೆ ಅರ್ಜುನ ಕಣ್ಣ ನೀರು ಸುರಿತಾ ಇದೆ. ಯಾಕೆ ಸಾಯ್ತಿದ್ದಾನೆ ಅಂತಲ್ಲ, ಪ್ರಾಣ ತ್ಯಾಗ ಮಾಡ್ತಿದ್ದಾನೆ ಅಂತಲ್ಲ, ಆದರೆ ಗಂಧರ್ವನ ರಕ್ಷಣೆ ಮಾಡೋಕ್ಕಾಗಲಿಲ್ವಲ್ಲ. ಬಂದವನೇ ಕುಂತಿಯ ಕಾಲಿ ನಮಸ್ಕಾರ ಮಾಡಿದ. ಕುಂತಿದೇವಿ ಹೇಳ್ತಾಳೆ, ಅರ್ಜುನ ಅಗ್ನಿಯ ಅಂತರ್ಯಾಮಿ ಆಗಿರ್ತಕ್ಕಂತಹ ಪರಶುರಾಮ ದೇವರೇ ನಿನ್ನನ್ನು ಕಾಪಾಡಲಿ. ಧರ್ಮರಾಜನ ಕಾಲಿಗೆ ನಮಸ್ಕಾರ ಮಾಡಿದ್ದಾನೆ. ಅಪ್ಪ ಅರ್ಜುನ, ಧರ್ಮವನ್ನು ನಂಬಿ ಹೊರಟಿದ್ದೇವೆ ನಾವು, ಧರ್ಮವು ರಕ್ಷತಿ ರಕ್ಷಿತ, ಧರ್ಮವೇ ನಿನ್ನನ್ನು ಕಾಪಾಡಲಿ. ಆನಂತರ ಭೀಮನ ಕಾಲಿಗೆ ನಮಸ್ಕಾರ ಮಾಡಿದ್ದಾನೆ. ಭೀಮ ಅಂದ, ಅರ್ಜುನ
ನೀ ನಿರಪರಾಧಿ ಆಗಿದ್ಯ. ಒಂದು ವೇಳೆ ಆ ಅಗ್ನಿ ನಿನ್ನ ಸುಟ್ಟಿದ್ರೆ ನಾನು ಅಗ್ನಿಯನ್ನು ಸುಟ್ಟುಬಿಡ್ತೀನಿ ಅಂತ ಭೀಮ ನಕುಲ ಸಹದೇವರನ್ನ ಆಲಿಂಗನ ಮಾಡಿಕೊಂಡಿದ್ದಾನೆ. ಸುತ್ತು ಬರ್ತಿದ್ದಾನೆ ಅರ್ಜುನ. ಮೂರು ಸುತ್ತು ಬಂದ, ಇನ್ನೇನು ಬೀಳಬೇಕು ಅನ್ನುವಷ್ಟರಲ್ಲಿ ನಾದರು ಓಡಿ ಕೃಷ್ಣನ ಬಳಿ ಹೋಗಿ, ಕೃಷ್ಣ ಅಗ್ನಿಗೆ ಬೀಳ್ತಿದ್ದಾನೆ ಭಕ್ತ ಅಂದರು. ತತ್ ಕ್ಷಣವೇ ಕೃಷ್ಣ ಗರುಡವನ್ನ ಏರಿ, ಪಕ್ಷಿಧ್ವಜ ಸುಖ ಭರಿತ ವಿಠಲ ಪೂರ್ಣ ಲಕ್ಷಣ ಮೂರ್ತಿಯೋ, ಪಕ್ಷಿಧ್ವಜ ಸುಖ ಭರಿತ ವಿಠಲ ಪೂರ್ಣ ಲಕ್ಷಣ ಮೂರ್ತಿಯೋ, ತಾ ಪುಕ್ಷಿಯೊಳ ಚಪಮಂಡವ ಧರಿಸಿ ಮುಕ್ಷುಗಳಿಗೆ ಗತಿಯೋ, ತಾ ಪುಕ್ಷಿಯೊಳ ಚಪಮಂಡವ ಧರಿಸಿ ಮುಕ್ಷುಗಳಿಗೆ ಗತಿಯೋ, ತಾಶಿಕ್ಷಣೋ ರಿಪು ದಕ್ಷನೋ ಕಮಲಿಕ್ಷಣ ರಕ್ಷಿಪನು ಕ್ಷಯನು ಯಕ್ಷ ಸಿದ್ಧನು ತ ಲಕ್ಷ್ಮಣನಣ್ಣ ಲಕ್ಷ್ಮೀದೇವಿ ಸಹಿತ ಕ್ಷಣನ ಗುತಲಿ ಬಂದನ ಭಗುತರ ಸಂತಗುಣ ಸಿಂಧು ಬಂದನ ಭಗುತರ ಸಂತಗುಣ ಸಿಂಧು. ಅಗ್ನಿಗೆ ಇನ್ನೇನು ಹಾರಬೇಕು ಅನ್ನುವಷ್ಟರಲ್ಲಿ ಬಂದ ಅರ್ಜುನನ ಹಿಡ್ತಿದ್ದಾನೆ ಕೃಷ್ಣ. ಅಯ್ಯ ಪಾರ್ಥ, ಏನಯ್ಯ ನಿನ್ನ ಕೆಲಸ? ಹಾ ಕೃಷ್ಣ, ಒಂದು ವೇಳೆ ಗಂಧರ್ವನನ್ನು ನಾನು ರಕ್ಷಣೆ ಮಾಡಲಿಲ್ಲ ಅಂದರೆ ಅಗ್ನಿಗೆ ನನ್ನ ದೇಹವನ್ನು ಅರ್ಪಿಸ್ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ. ನೀನು ನೋಡಿದ್ರೆ ನಿನ್ನ ಸುದರ್ಶನ ಚಕ್ರದಿಂದ ಅವನ ರುಂಡ ಮುಂಡವನ್ನು ಬೇರೆ ಮಾಡಿದ್ಯ. ನನಗೆ ಅನುಮತಿಯನ್ನು ನೀಡು ಕೃಷ್ಣ. ಇರಯ್ಯ ಅಷ್ಟೇ ತಾನೆ, ಹಾಂ ನಾನು ನೋಡ್ಕೋತೀನಿ ಬಾ. ಹಾಗಂದವನೇ ಕೃಷ್ಣ ಬಂದಿದ್ದಾನೆ. ಆ ದೇಹವನ್ನು ತನ್ನ ಮುಂದೆ ಇಟ್ಟುಕೊಂಡು ತನ್ನ ಅಮೃತ ಹಸ್ತದಿಂದ ಆ ದೇಹದ ಮೇಲೆ ಹೀಗೆ ಮಾಡಿದ್ದಾನೆ ಕೃಷ್ಣ. ರುಂಡ ಮುಂಡ ಸೇರ್ತು ಗಂಧರ್ವ ಎದ್ದು ನಿಂತ. ಅಷ್ಟರಲ್ಲಿ ನಾರರು ಗಾಲ್ವರನ್ನು ಕರ್ಕೊಂಬಂದಿದ್ರು. ಗಾಲ್ವರೇ ನೋಡಿ, ನೀವು ಪ್ರತಿಜ್ಞೆ ಮಾಡಿದ್ರಿ ಗಂಧರ್ವನ ಶಿರಚ್ಛೇದನ ಮಾಡಿಸ್ತೀನಿ ಅಂತ, ಅದು ನೆರವೇರಿದೆ. ಅಮ್ಮ ಸುಭದ್ರಾದೇವಿ ನಿನ್ನ ಪ್ರತಿಜ್ಞೆ ನೆರವೇರಿದೆ. ಅರ್ಜುನ ನಿನ್ನ ಪ್ರತಿಜ್ಞೆಯೂ ನೆರವೇರಿದೆ. ಕೃಷ್ಣ ನಿನ್ನ ಪ್ರತಿಜ್ಞೆಯೂ ನೆರವೇರಿದೆ. ಕೃಷ್ಣ ಗಂಧರ್ವನಿಗೆ ಹೇಳ್ತಿದ್ದಾರೆ ನಾರದರು, ನೋಡಯ್ಯ ಗಂಧರ್ವ ಎಂದೂ ಅಹಂಕಾರವನ್ನು ಪಡಬೇಡ. ಅಹಂಕಾರ ಬಹಳ ಕೆಟ್ಟದು. ಅಹಂಕಾರಿಯನ್ನು ಸಾವು ಸಾಯಿಸಲ್ಲ, ಅಹಂಕಾರವೇ ಸಾಯಿಸ್ಬಿಡುತ್ತೆ. ಎಂದೂ ಅಹಂಕಾರವನ್ನು ಪಡಬೇಡ ಅಂತ ಹೇಳಿ ಅವನನ್ನು ಕಳಿಸ್ಕೊಟ್ಟಿದ್ದಾರೆ. ಆನಂತರ ಪಾಂಡವರು ಕೃಷ್ಣನನ್ನು ಹಸ್ತಿನಾಪುರ ಕರೆದುಕೊಂಡು ಹೋಗಿ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಕೃಷ್ಣನನ್ನು ಕೂಡಿಸಿದ್ದಾರೆ. ಅವನ ಪಾದವನ್ನು ತೊಳೆದು ಸಮಸ್ತ ಸತ್ಕಾರವನ್ನು ಮಾಡಿದ್ದಾರೆ, ಉಪಚಾರವನ್ನು ಮಾಡಿದ್ದಾರೆ. ಆ ಮಂಗಳ ಮೂರ್ತಿಗೆ ನಮಸ್ಕಾರ ಮಾಡಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಂಡಿದ್ದಾರೆ. ಈಗ ನಾವು ಕೂಡ ಆ ಮಂಗಳ ಮೂರ್ತಿಗೆ ಮಂಗಳವನ್ನು ಹಾಡಿ ಇವತ್ತಿನ ಹರಿಕಥೆಯನ್ನು ಮುಗಿಸೋಣ. ರಾಜರಾಜಿತ ಗೋಪಾಲ ವಿಠಲ ಮಹಾರಾಜ, ರಾಜರಾಜಿತ ಗೋಪಾಲ ವಿಠಲ ಮಹಾರಾಜ, ಭೋಜ ಕಲ್ಪ ರಾಜ ಸುತೇಜ ಮಂಗಳ ಮಂಗಳಂ ಮಂಗಳ ಮಂಗಳಂ ಮಂಗಳ ಮಂಗಳಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನ ವಾ ಪ್ರಕೃತೇ ಸ್ವಭಾವ, ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ, ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ, ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.